ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ಪ್ರಯಂದಿಕೆ ದೇವಿ ವಿಜಯೇಶ್ವರಿ ನಮೋಸ್ತುತೆ. ಚೆಕ್ ಮಾಡ್ಬೇಕಂದ ಓಕೆ ಎಲ್ಲಿ ಎಲ್ಲಿ ಓಡ್ತಿದ್ಯಾ ಕೂತ್ಕೋ ಕೂತ್ಕೋ ಹಾಗೆ ಕೂತ್ಕೋ ಎಲ್ಲಿ ನಾಲ್ಗೆ ತೆಗಿ ಆನು ಬಾಯಿ ಮುಚ್ಚು ಸ್ವಲ್ಪ ಜ್ವರ ಇರೋ ಹಾಗಿದೆ ಏನ್ ಮಾಡೋದು ಈಗ ಒಂದು ಒಳ್ಳೆ ಸಿಹಿ ಔಷಧಿ ಕೊಡ್ತೀನಿ ಅದನ್ನ ತಗೋತಿಯಾ ಒಂದೇ ಸಲ ಕುಡ್ದ್ಬಿಡ್ತೀನಿ ಅಯ್ಯಯ್ಯೋ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯ ದಿವಸಕ್ಕೆ ಮೂರು ಸಲ ಇಷ್ಟಿಷ್ಟೇ ತಗೋಬೇಕು ಓಕೆ ತಗೊಳಿಮ್ಮ ಹೋದ ಸಲ ಕೆಮ್ಮಿಗೆ ಅಂತ ಕಹಿ ಔಷಧಿ ಕೊಟ್ಟಿದ್ದೆ ಅದನ್ನು ಚರಂಡಿಗೆ ಚೆಲ್ಲದ್ರಿ ಚರಂಡಿಗೆ ಕೆಮ್ಮ ವಾಸಿ ಆಯ್ತು ಮಗು ಕೆಮ್ಮ ಹಾಗೆ ಉಳ್ಕೋತು ಆ ಥರ ಮಾಡಲ್ವಲ್ಲ ಫೀಸ್ ಎಷ್ಟು ಡಾಕ್ಟರ್ ಫೀಸ್ ಯಾಕೆ ಮಗು ನಗ್ನಾಗ್ತಾ ಇದ್ರೆ ಅಷ್ಟೇ ಫೀಸ್ ಹೋಗಿ ನಾಳೆ ಕರ್ಕೊಂಡು ಬರಲ ನಾಳೆ ಯಾಕೆ ಕರ್ಕೊಂಡು ಬರ್ತೀರಾ ಅದು ನಗ್ನಾಗ್ತಾ ಇರುತ್ತೆ ಹೋಗಿ ಸರಿ ಡಾಕ್ಟರ್ ಬರ್ತೀನಿ ನೆಕ್ಸ್ಟ್ ಓಹೋ ಎಷ್ಟರಾಗ ಉಸಿರಾಡ್ತೀಯಮ್ಮ ನೀನು ತೋಳ್ರಿ ದಿವಸಕ್ಕೆ ಎರಡು ಮಾತ್ರೆ ಕೊಡಿ ವಾಸಿ ಆಗತ್ತೆ ಫೀಸ್ ಎಷ್ಟು ಡಾಕ್ಟ್ರೆ 2 ರೂಪಾಯಿ ಗುಡ್ ಮಾರ್ನಿಂಗ್ ಡಾಕ್ಟರ್ ಗುಡ್ ಮಾರ್ನಿಂಗ್ ನಾನು ಪ್ರೇಮ ತಪಸ್ವಿ ಅದಕ್ಕೆ ನನ್ನ ಎಲ್ಲರೂ ಕಾಮೇಶಿ ಕಾಮೇಶಿ ಅಂತ ಕರೀತಾರೆ ಇಲ್ಲಿ ಯಾಕೆ ಬಂದ್ರಿ ನಾನು ಮಕ್ಳು ಡಾಕ್ಟರ್ ನಮ್ ತಾತ ಈಗಲೂ ನನ್ನ ಮಗು ಮಗು ಅಂತ ಕರೀತಾರೆ ನಾನೇನಂತ ಕರಿಬೇಕು ನೀವು ದೊಡ್ಡ ಮಗು ದೊಡ್ಡ ಮಗು ಅಂತ ಕರೀರಿ ನಂದೇನ್ ಅಭ್ಯಂತರ ಇಲ್ಲ ನೀವು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಈ ಹೊಸ ಬ್ಯಾಗ್ ನೋಡಿದ್ರೆ ನೀವು ಹೊಸದಾಗಿ ಕೆಲ್ಸಕ್ಕೆ ಸೇರಿದಾಗಿದೆ
ಎಕ್ಸಾಕ್ಟ್ಲಿ ಸರ್, ನಾನು ಹೊಸ್ದಾಗ ಕೆಲ್ಸಕ್ಕೆ ಸೇರಿದ್ದೀನಿ, ನಮ್ಮ ಕಂಪ್ನಿನೂ ಹೊಸ್ದು. ಇಲ್ಲಿ ನೋಡಿ ಸರ್, ಕ್ಯಾಟ್ಲಾಗ್ ಎಲ್ಲ ಡೀಟೇಲ್ಸು ನಾವು ಹೋದ್ಮೇಲೆ ನೋಡ್ಕೊಳ್ಳಿ ಸರ್. ಇದನ್ನ ನೋಡಿ ಸರ್, ಸಿಂಪಲ್ ಆಗಿ ನಮ್ಮ ಕಂಪ್ನಿ ಹೊಸ ಶಾಂಪಲ್ಸ್ ಎಲ್ಲ ತೋರಿಸ್ತೀನಿ. ಇದನ್ನ ನೋಡಿ ಸರ್, ಇದು ಹಂಗರ್ ನಿಲ್ ಅಂದ್ರೆ ಅರ್ಥಾತ್ ಹಸಿವು ನಿಲ್. ಒಂದು ಗುಳಿಗೆ ನುಂಗು ಬಿಟ್ರೆ ಬಡವರಿಗೆ ಹಸಿವೆ ಆಗೋಲ್ಲ ಸರ್. ಇದು ಬಡವರ ಪಾಲಿಗೆ ಸಂಜೀವಿನಿ ಸರ್. ಇದು ನೋಡಿ ಸರ್, ನೋವೋ ನಿಲ್ ಅರ್ಥಾತ್ ನೋವು ನಿಲ್. ಒಂದು ಗುಳಿಗೆ ತಗೊಂಡ್ ಬಿಟ್ರೆ ನೋವು ಎಲ್ಲಿರುತ್ತೋ ಅಲ್ಲಾಡ್ದಾಗ ಅಲ್ಲೇ ನಿಂತು ಬಿಟ್ಟಿರುತ್ತೆ ಸರ್. ಇದು ನೋಡಿ ಸರ್, ಟಂಗ್ ಸ್ಟಾಪ್ ಅಂದ್ರೆ ನಾಲ್ಗೆ ನಿಲ್. ಯಾರಾದ್ರೂ ಬೋರ್ ಹೊಡೆಸೋರ್ ಬಾಯಿ ಬಂದ್ ಮಾಡೋಕೆ ಸಿದ್ಧ ಔಷಧ ಸರ್. ಈ ಮಾತ್ರೆ ನೀವ್ ಯಾಕೆ ಒಂದ್ ತಗೋಬಾರ್ದು? ಗುಬೆ ಗುಸ್ಲು ಗಮ. ಇದೆಲ್ಲ ನಿಮ್ ಕಂಪ್ನಿ ಹೊಸ ಮಾತ್ರೆಗಳ? ಅಲ್ಲ, ನಾನು ನಿನಗಿಟ್ಟಿರೋ ಹೆಸರುಗಳು. ಯಾಕೋ ಅಯ್ಯ ಮಿತ್ರ ಚಂದ್ರಶೇಖರ, ನೀನು ಡಾಕ್ಟರ್ ಆಗಕ್ಕೆ ನಾಲಾಯ್ಕ ಕಣೋ ಅಲ್ವೋ? ರೋಗಿ ಬಂದ ತಕ್ಷಣ ಒಂದೇ ದಿವಸದಲ್ಲಿ ಯಾವ ಡಾಕ್ಟರ್ ಆದ್ರೂ ಈ ಕಾಲದಲ್ಲಿ ಕಾಯಿಲೆ ವಾಸಿ ಮಾಡ್ತಾನ? ಅಲ್ಲ, ಒಂದಕ್ಕೆ ಎರಡಷ್ಟು ಬಿಲ್ ತಗೊಳ್ದೆ ಇರೋನು ಈ ಕಾಲದಲ್ಲಿ ಡಾಕ್ಟರ? ನೀನು ಡಾಕ್ಟರ್ ಆಗಕ್ಕೆ ನಾಲಾಯ್ಕ. ನಾನು 120 ಸ್ಪೀಡ್ ಅಲ್ಲಿ ಸ್ವಯಂ ಅಂತ ಕರೀತಿದ್ರೆ ನೀವು 40 ಸ್ಪೀಡ್ ಅಲ್ಲಿ ಡಿಂಗ್ 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 ಅಂತ ಒಳ್ಳೆ ಕಾಯಿಲೆ ಬಂದು ಕೋಳಿ ತರ ಬರ್ತಿರಲ್ರಿ. ಅಮ್ಮಣ್ಣಿ ಕರೆದು ಬಿಟ್ಲು ಅಂತ 140 ಸ್ಪೀಡ್ ಅಲ್ಲಿ ಮದಾ ಬಂದು ಗೂಳಿ ಆಗಿ ಬಂದ್ ಬಿಡ್ಬೇಕಾಗಿತ್ತ? ಈ ಜೇಬಲ್ಲಿ ಯಾಲಕ್ಕಿ ಇರೋವರೆಗೂ ಆ ಸ್ಪೀಡ್ ನಿಮಗೆಲ್ಲ ಬರ್ಬೇಕು. ನೋಡು ನೋಡು, ನೀನ್ ಏನ್ ಬೇಕಾದ್ರೂ ಮಾತಾಡು, ನನ್ ಯಾಲಕ್ಕಿ ಬಗ್ಗೆ ಮಾತಾಡ ಬಡ್ಕೋಬೇಡ್ವೆ, ಅದಕ್ಕಿನ್ನೂ ಟೈಮ್ ಇದೆ. ಅಯ್ಯೋ, ಏನು ಒಳ್ಳೆ ಹಂದಿ ಹಾಕಿ ಜಗಳ ಕಾಯ್ತಾನೆ ಇರ್ತೀರಿ? ಇದಕ್ಕೆಲ್ಲ ನೀನೇ ಕಾರಣ. ಯಾಕೆ? ಯಾಕೆ ಅಂದ್ರೆ ಯಾವತ್ತೋ ಒಂದಿವಸ ರಾತ್ರಿ ನಿದ್ದೆ ಬರ್ಲಿಲ್ಲಯ್ಯ ಮಿತ್ರ ಅಂದಿದ್ದಕ್ಕೆ ಬರ್ಕೊಟ್ಟಿಲ್ಲ ಪ್ರಿಸ್ಕ್ರಿಪ್ಷನ್ ಲವ್ ಮಾಡು ಅಂತ. ಮಾಡ್ದೆ ಲವ್ ಇವಳನ್ನ, ಹೇ ಇದ್ ಬದ್ದಿದ್ ನಿದ್ದೆ ಎಲ್ಲ ಗಬ್ಬೆದ್ದು ಹೋಯ್ತು. ಮುಂದೇನಯ್ಯ ಗತಿ ಅಂದೆ, ಕಟ್ಟು ತಾಳಿ ಅಂದೆ. ನಾನು ಕಟ್ಟೆ ಈ ಮುದ್ಮಣಿಗೆ ತಾಳಿನ, ಆವತ್ತಿಂದ ಕಚ್ಚಾಟ ಬಿಟ್ರೆ ಇನ್ನೇನು ನಡೆದಿಲ್ಲ. ಈ ಜೇಬಲ್ ಯಾಲಕ್ಕಿ ಇರೋವರೆಗೂ ಏನೇನು ಆಗೋಲ್ಲ. ಇಳಿಸಿ ಇಳಿಸಿ ಇಳಿಸಿ, ನೀವು ಬನ್ನಿ ಮನೆಗೆ ಊಟ ಮಾಡಿ. ಇಲ್ಲಮ್ಮ, ಬೆಳಗ್ಗೆ ತಿಂದಿನ ಇನ್ನು ಆರ್ಗಿಲ್ಲ. ಏ ನಾ ಸ್ವಲ್ಪ ಹೊರಟು ಬರ್ತೀನೋ. ಸ್ವಲ್ಪ ಏನು, ಪೂರ್ತಿನೇ ಹೋಗ್ಬಿಟ್ಟು ಬನ್ನಿ. ಬಾಯ್ ಬಾಯ್. ನೋಡ್ಯಾ ಅವನ್ ಎಲ್ಲೋಗ್ತಾ ಇದ್ದಾನೆ ಅಂತ ಗೊತ್ತಾ? ಗೊತ್ತು. ಎಲ್ಲಿ? ಅಲ್ಲಿ. ಸುಮಾ, ಏ ಸುಮಾ. ಚಂದ್ರು. ಹೌದು, ಅದೇನು ಈ ಅಲೆಗಳು ಆಸೆಯಿಂದ ಬಂದು ತೀರಕ್ಕೆ ಹೊಡೆಯೋ ಹಾಗೆ? ನಾನು ನೋಡ್ತಿದ್ದ ಹಾಗೆ ಓಡೋಡ್ ಬಂದಿಲ್ಲ. ಇದೇನು ಹೊಸ್ತ? ಓಹೋ, ದಿವಸ ಇದೇ ತರ ಅಲ್ವಾ ಮಾಡೋದು? ಈ ತಮಾಷೆ ಬುದ್ಧಿ ಬಿಡಿ ಅಂದ್ರೆ ನೀವು ಬಿಡಲ್ಲ. ಅಲ್ಲ ಸುಮಾ, ನೀನ್ ದಿವಸ ಹೀಗೆ ಕೆನ್ನೆ ಹೊಡಿತಾನೆ ಇರ್ತಿಯಲ್ಲ, ಒಂದು ದಿವಸವಾದ್ರೂ ವಿಶ್ವಾಸ ಕೊಟ್ಟಿದ್ಯಾ? ಅದಕ್ಕೂ ಬಾ, ಆ ದೇವ್ರು ಈ ಸೌಂದರ್ಯ ಅನ್ನೋದನ್ನ ಯಾರ್ಯಾರಲ್ಲಿ ಎಲ್ಲೆಲ್ಲಿ ಇಟ್ಟಿರ್ತಾನೋ ಒಂದೂ ಗೊತ್ತಾಗಲ್ಲ. ಈ ಹೆಂಗಸರಲ್ಲಿ ಗಡಸುತನ ಗಡಸ್ತನ ಅಲ್ಲ, ಸೌಮ್ಯತನ, ಆ ಸೌಂದರ್ಯ, ನಾಚಿಕೆ. ಅಬ್ಬಾ, ಈ ಪ್ರಪಂಚದಲ್ಲಿರೋ ಸೌಂದರ್ಯನೆಲ್ಲ ಒಟ್ಟಿಗೆ ಕೂಡಿಸಿ ಜಮಾ ಮಾಡಿ ಈ ಹೆಂಗಸರ ನಾಚಿಕೆ ಅನ್ನೋದ್ರಲ್ಲಿ ಇಟ್ಬಿಟ ಆ ದೇವ್ರು. ಅಬ್ಬಾ, ಅದಕ್ಕೆ ಅವನ ಎಂಥ ಗನ್ಸೆ ಆಗಿರ್ಲಿ, ವಿಶ್ವಾಮಿತ್ರ ಆಗಿದ್ರೂ ಸರಿ, ಫ್ಲಾಟ್ ಅಂತ ಆಕರ್ಷಣೆ. ಏನಾಗಿದೆ ನಿಮ್ಗೆ ಇವತ್ತು? ಏನಾಗಿದ್ಯಾ? ಬಾಯ್ ಬಾ ನೋಡು, ಆ ಸಮುದ್ರ ಹೇಗ್ ಉಕ್ತಾ ಇದೆ ಹಾಗೆ ನನ್ನ ಹೃದಯದಲ್ಲಿ ಪ್ರೀತಿಯ ಬುಗ್ಗೆ ಉಕ್ತಾ. ಚಂದ್ರು, ಐ ಲವ್. ಇವನ್ ಯಾಕೆ ಬಂದ ತಕ್ಷಣ ಹೇಳಿಲ್ಲ? ಬಂದ ತಕ್ಷಣ ಹೇಳ್ಬಿಟ್ರೆ ಈ ತರ ಚುಡಾಯಿಸಕ್ ಆಗ್ತಿತ್ತ? ತಮಾಷೆ ಮಾಡಕ್ ಆಗ್ತಿತ್ತ? ಸರಿ, ನನಗೆ ಹೊತ್ತಾಯ್ತು, ನಾನ್ ಮನೆಗೆ ಹೋಗ್ಬೇಕು. ಯಾವಾಗ ನನ್ನ ಹತ್ರ ಬಂದ್ರು ಹೋಗ್ತೀನಿ ಹೋಗ್ತೀನಿ ಅಂತೀಯಲ್ಲ, ನಮ್ಮ ಮನೆಗೆ ಯಾವಾಗ ಬರ್ತಿ? ನಮ್ಮ ಅಪ್ಪನ ಬಂದು ಕೇಳಿ. ನಿಮ್ಮ ಅಪ್ಪನ್ನ? ಒಂದ್ ಕೆಲಸ ಮಾಡೋಣ, ಕಾರಲ್ಲಿ ಹೋಗ್ತಾ ಹೋಗ್ತಾ ಆ ವಿಷಯ ತೀರ್ಮಾನ ಮಾಡೋಣ. ಸುಮಾ. ಏನಪ್ಪ? ಒಂದು ಶುಭ ಸಮಾಚಾರ. ಶುಭ ಸಮಾಚಾರ? ಏನಪ್ಪ ಅದು? ಇವತ್ತಿಗೆ ನನ್ನ ಚಿಂತೆ ಪರಿಹಾರ ಆಗೋಯ್ತು. ಅಂದ್ರೆ? ಬೆಳೆದ ಮಗಳು ಮನೇಲಿದ್ರೆ ಅಪ್ಪನಿಗೆ ಇನ್ನೇನ್ ಚಿಂತೆ, ಮಗಳ ಮದುವೆ ಚಿಂತೆ. ಮದುವೆ?
ಹೂ ಕಣಮ್ಮ, ನನ್ನ ಸ್ನೇಹಿತ ಶ್ರೀಕಂಠು ಸಿಕ್ಕಿದ್ದ, ಅವನ ಮಗ ಅಮೆರಿಕಾದಿಂದ ಬಂದಿದ್ದಾನಂತೆ, ಇನ್ನೂ 3 ತಿಂಗಳು ಇಲ್ಲೇ ಇರ್ತಾನೆ, ಅವನು ಮದುವೆ ಮಾಡಿ ಕಳಿಸ್ಬೇಕು ಅಂತ ಇವನ ಆಸೆ. ನಿನ್ನನ್ನೇ ಸೊಸೆ ಮಾಡ್ಕೋಬೇಕು ಅಂತ ಶ್ರೀಕಂಠು ಬಹಳ ಇಷ್ಟ ಇದೆ. ಮಗನೂ ಹೇಳ್ಬಿಟ್ಟಿದ್ದಾನಂತೆ, ನೀವ್ ಯಾವ ಹೆಣ್ಣು ಒಪ್ಪಿದ್ರು ನನಗೂ ಅವಳೇ ಇಷ್ಟ ಅಂತ. ಈ ಮದುವೆ ಆಗ್ಬಿಟ್ರೆ ನಿನ್ನ ಅದೃಷ್ಟ ಕಣಮ್ಮ. ಅಪ್ಪ, ಈ ಮದುವೆ ವಿಷಯದಲ್ಲಿ ನನಗೂ ಸ್ವಲ್ಪ ಯೋಚನೆ ಮಾಡೋಕೆ ಅವಕಾಶ ಕೊಡ್ಬೇಕು ತಾನೆ. ಆಯ್ತು, ನಾಳೆವರೆಗೂ ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಇಷ್ಟ ಏನು ಅಂತ ಹೇಳು, ಆಮೇಲೆ ನನ್ನ ನಿರ್ಧಾರ ಏನು ಅಂತ ನಾ ಅವ್ರಿಗೆ ಹೇಳ್ಬಿಡ್ತೀನಿ, ಸರಿ ತಾನೆ? ದೇವ್ರೆ, ಈ ಮದುವೆ ಒಂದಾಗ್ಬಿಟ್ರೆ ಇನ್ನು ನಮ್ಮ ಅಪ್ಪನ ಹತ್ರ ಬಂದು ನೀವು ಮಾತಾಡಕ್ಕೆ ತಡೆ ಮಾಡಿದ್ರೆ ಅಷ್ಟೇ, ನೀವೆಲ್ಲೋ ನಾನೆಲ್ಲೋ, ಹಾಗಾಗ್ಬಾರ್ದಲ್ಲ. ನೀವು ನಾಳೆ ಬರ್ತೀರಾ, ನಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ? ವಯಸ್ಸಿಗೆ ಬಂದ ಮಗಳನ್ನ ಮನೇಲಿ ಇಟ್ಕೊಳ್ಳೋದು, ಮಡ್ಲಲ್ಲಿ ಬೆಂಕಿ ಇಟ್ಕೊಳ್ಳೋದು, ಎರಡೂ ಒಂದೇ ಕಣಮ್ಮ. ನಮ್ ಶ್ರೀಕಂಠುಗೆ, ಅದೇ ನಿನ್ನೆ ಹೇಳಿದ್ನಲ್ಲ ನನ್ನ ಸ್ನೇಹಿತ, ಅವನಿಗೆ ಉತ್ತರ ಕೊಡ್ಬೇಕಿತ್ತು, ಹಾಗೆ ಮದುವೆ ಆಗೋ ಹುಡುಗನ್ನು ನೋಡ್ಬೇಕಿತ್ತು. ಅದಕ್ಕೆ ಹುಡುಗನ್ ನೋಡಿದೆ, ಹುಡುಗ ಲಕ್ಷಣವಾಗಿದ್ದಾನೆ, ಸಾಭ್ಯಸ್ಥ, ತುಂಬಾ ಓದಿದ್ದಾನೆ, ನಿನಗೆ ತಕ್ಕ ಜೋಡಿ. 10 ನಿಮಿಷ ಮಾತಾಡದೆ ಅವನ ಗುಣ ನಡವಳಿಕೆ ನನಗಂತೂ ಬಹಳ ಮೆಚ್ಚುಗೆ ಆಯ್ತು, ನಾನು ಒಪ್ಪಿಗೆ ಕೊಟ್ಟು ಬಂದ್ಬಿಟ್ಟೆ. ಅಪ್ಪ, ನನ್ನನ್ನು ಒಂದು ಮಾತು ಕೇಳಿದೆ. ಸುಮಾ, ನಿನ್ನ ಚಿಕ್ಕಂದಿನಿಂದಲೂ ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ಸಾಕಿ ಬೆಳೆಸಿದೆ, ನಿನ್ನ ಯಾವ ಆಸೆಗೂ ಮಣ್ಣೆರಚಲಿಲ್ಲ, ನಿನ್ನ ಮನಸ್ಸಿಗೆ ನೋವಾಗಬಾರದು ಅಂತ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟೆ. ನೀನು ಅಷ್ಟೇ, ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಯಾವತ್ತೂ ನಡ್ಕೊಂಡಿಲ್ಲ, ನನ್ನ ಮಾತನ್ನ ಮೀರಿಲ್ಲ, ಈಗಲೂ ನನ್ನ ಮಾತನ್ನ ಮೀರೋದಿಲ್ಲ ನೀನು ಅಂತ ನಂಗೆ ನಂಬಿಕೆ ಇದೆ. ಆ ಹುಡುಗನ ಫೋಟೋ ತಂದಿದ್ದೀನಿ ನೋಡು. ಎಲ್ಲ ನೀವೇ ನಿಶ್ಚಯ ಮಾಡಿ ಒಪ್ಪಿಗೆ ಕೊಟ್ಟು ಬಂದ್ಮೇಲೆ ನಾನ್ ನೋಡೋ ಅವಶ್ಯಕತೆ ಏನಿದೆ ಅಪ್ಪ? ಸುಮಾ, ನನಗೇನೋ ನೀನು ಈ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ, ಇದರ ಮೇಲೆ ನಿನ್ನಿಷ್ಟ. ನಿನಗೆ ಇಷ್ಟ ಇಲ್ಲದೆ ಇದ್ರೆ ಹೇಬಿಡು, ಬೇರೆ ಹುಡುಗನ್ ನೋಡೋಣ. ಏನು ಒಪ್ಪಿಗೆನಾ? ಡಾಕ್ಟರ್ ಚಂದ್ರು, ಏನು ಅಮ್ಮವರ ಮುಖದಲ್ಲಿ, ಕಣ್ಣಲ್ಲಿ, ಕೆನ್ನೆಯಲ್ಲಿ ಕಳೆ ಉಕ್ತಾ ಇದೆಯಲ್ಲ? ನಿಮ್ಮ ಮುಖದಲ್ಲೂ ಕಳೆ ಉಕ್ತಾ ಇದೆ? ಹೌದಾ, ಏನ್ ಸಮಾಚಾರ? ಏನು ಗೊತ್ತಿಲ್ದವ್ರ ಹಾಗೆ. ನಮ್ಮಪ್ಪ ಬಂದಿರ್ಲಿಲ್ವಾ? ನಿಮ್ಮಪ್ಪನ ಇಲ್ವಲ್ಲ? ಇಲ್ಲ. ಪ್ರಮಾಣವಾಗ್ಲು ಪ್ರಮಾಣವಾಗ್ಲು ನಾ ಸುಳ್ಳು ಹೇಳ್ತಾ ಇದ್ದೀನಿ. ನಿಮ್ಮ ಬುದ್ಧಿ ನಿಮ್ಮನ್ನ ಬಿಡಲ್ವಲ್ಲ, ಈಗ್ಲೂ ತಮಾಷೆನಾ? ಏನಂದ್ರು ನಮ್ಮಪ್ಪ ಸೀದಾ ಮನೆ ಒಳಗ್ ಬಂದ್ರು, ನನ್ನೇ ದುರುಗುಟ್ಕೊಂಡು ನೋಡಿದ್ರು,
ನೀನೇನೇನು ಡಾಕ್ಟ್ರು, ನನ್ನ ಮಗಳನ್ನ ಲವ್ ಮಾಡ್ತಿರೋನು, ಇಡಿಯಟ್ ಫೂಲ್ ರಾಸ್ಕಲ್ ಅಂತ ಬೈದ್ರ? ಬೈತಾರೆ ಅನ್ಕೊಂಡೆ, ಬೈಲೇ ಇಲ್ಲ. ಅಯ್ಯೋ, ವಿಷಯ ಹೇಳಿ. ಬಂದೋರೆ ನನ್ನ ಮಗಳನ್ನ ಮದುವೆ ಮಾಡ್ಕೋತೀರಾ ಅಂತ ನೈಸಾಗಿ ಕೇಳಿದ್ರು. ಅದಕ್ಕೆ ನೀವೇನ್ ಹೇಳಿದ್ರಿ? ನಾನು ನೈಸಾಗೆ ಈಗಂದ್ರ ಈಗ ನೀನ್ ನಾಚ್ಕೊಂಡಿರ್ಬೋದು ಅನ್ಕೊಂಡು ಮದುವೆ ಹೂ ಅನ್ಬಿಟ್ಟೆ. ಅಂದ್ರೆ ನಮ್ಮ ನಿಶ್ಚಿತಾರ್ಥ? ಆಮೇಲೆ ಮದುವೆ? ಏ, ಮದುವೆ ಆಗೋಯ್ತಲ್ಲ. ಯಾವಾಗ? ನಿನ್ನನ್ನ ನಾನು, ನನ್ನನ್ನ ನೀನು, ನಮ್ಮಿಬ್ರು ನಿಮ್ಮಪ್ಪ ಒಪ್ಕೊಂಡ ಕ್ಷಣದಿಂದಲೇ ನೀನು ನಾನು ಗಂಡ ಹೆಂಡತಿ. ಲೇ ಚಂದ್ರು, ಅಣ್ಣ ಚಂದ್ರು, ಅಪ್ಪ ಲೇ ಚಂದ್ರು, ಲೇ ಚಂದ್ರು. ಕಮು ಕಮು, ಇವತ್ತು ನನಗೆ ತುಂಬಾ ಸಂತೋಷ ಆಗೋಗಿದೆ. ಏನಾದ್ರು ಸಮಾಚಾರ? ಎತ್ತುವಂತದ್ದು ಸಂತೋಷ. ನನಗೆ ಹೇಳ್ದೆ? ಅಯ್ಯೋ, ನಿನಗೆ ಹೇಳ್ತಾ ಇರ್ತೀನ? ಹೇಳು. ಖಂಡಿತ ಹೇಳ್ತೇನೆ, ಹೇಳ್ತೀನಿ. ಓ, ಇವತ್ತಾಗಿರೋ ಸಂತೋಷ ನನಗೆ ತಕ್ಕೊಳಕ್ಕೆ ಆಗ್ತಿಲ್ಲ ಕಣು. ಸಂತೋಷ ನಿನಗೆ ಹೇಳೇ ಹೇಳ್ಬೇಕು. ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಲೇ ಚಂದ್ರು, ಪ್ಲೀಸ್ ಹೇಳ. ಓಹೋ, ಎದೆ ಹಿಡ್ಕೊಂಡಿದ್ದೀಯಾ? ಅಂದ್ರೆ ಎದೆಯ ಒಳಗೆ ಹೃದಯವಿದೆ, ಹೃದಯದೊಳಗೆ ಪ್ರೇಮವಿದೆ. ಅಂದ್ರೆ ನೀನು ಪ್ರೇಮದ ನೋವು ಅನುಭವಿಸ್ತಾ ಇದ್ದೀಯ. ಅನುಭವಿಸೋ ಅನುಭವಿಸು ಆ ಪ್ರೇಮದ ನೋವು. ಏನು ಮಜಾ ಇರುತ್ತೆ ಗೊತ್ತಾ ಅನುಭವಿಸೋದಿಕ್ಕೆ? ಕಿದಿ ಒತ್ತಿದ ಹಾಗೆ, ಪಂಪು ಒಡೆದ ಹಾಗೆ. ಆಹಾ, ಧಕ್ 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 ಧಕ್, ವಂಡರ್ಫುಲ್ ಪೋಸ್ ಕಣ. ಜೂಲಿಯಟ್ ಮುಂದೆ ರೋಮಿಯೋ ಕೂಡ ಇದೇ ಪೋಸಲ್ಲಿ ಕೂತ್ಕೊಂಡು, ಪ್ರೇಮಿ ನನ್ನ ನಿನ್ನ ಪ್ರೇಮಕ್ಕಾಗಿ ನನ್ನ ಹೃದಯವನ್ನೇ ದಾರಿ ಎರೆಯುತ್ತಿದ್ದೇನೆ ಅಂದನಂತೆ. ನನಗ್ ಗೊತ್ತಾಗೋಯ್ತು ಬಿಡಮ್ಮ, ನಾನ್ ನಿನ್ನ ಪ್ರಶ್ನೆನೇ ಕೇಳಲ್ಲ. ಇದೇ ತರ ಸುಮಾ ಮುಂದೆ ಕೂತ್ಕೊಂಡು ಪ್ರಣಯ ಭಿಕ್ಷೆ ಕೇಳಿದ್ಯಾ? ಅದನ್ನ ಅವ್ರ ಅಪ್ಪ ಅಷ್ಟು ದೂರದಿಂದ ನಿಂತ್ಕೊಂಡು ನೋಡಿದ್ದಾರೆ. ನನ್ನ ಪ್ರಣಯ ಭಿಕ್ಷೆಗೆ ಅವ್ರು ಅಸ್ತು ಹೊಂದಿದ್ದಾರೆ ಅಷ್ಟೇ. ಮರಿಯೇ, ಸ್ವಲ್ಪ ಅಮ್ಮ ಸ್ವಲ್ಪ, ಮದುವೆ ಆಗೋವರೆಗೂ ತಡ್ಕೊಂಡ್ಬಿಟ್ರೆ ನಿನ್ ಕಷ್ಟಕ್ಕೆ ಬೀಳುತ್ತೆ ಫುಲ್ ಸ್ಟಾಪ್. ಏ ಚಂದ್ರು, ಏ ಸಾಕಮ್ಮ ನಿನ್ ಆಕ್ಟಿಂಗು, ಆಮೇಲೆ ಹಾರ್ಟು ಬರ್ಸ್ಟ್ ಆಗ್ಬಿಡುತ್ತೆ. ಪ್ಲೀಸ್ ಚಂದ್ರು. ಏ ಚಂದ್ರು, ಏನಾಗ್ತಿದ್ಯೋ? ಯಾಕೆ ಗೊತ್ತಾಡ್ತಾ ಇದ್ಯೋ? ನಂಗೆ ಹೆದರಿಕೆ ಆಗ್ತಾ ಇದ್ಯೋ? ಪ್ಲೀಸ್ ಚಂದ್ರು. ಯಾಕೆ ಗೊತ್ತಾಗ್ತಿದ್ಯೋ? ಏನಾಗ್ತಿದೆ ಹೇಳ. ತಮಾಷೆ ಮಾಡ್ತಿದ್ಯ ಅಂತ ತಿಳ್ಕೊಬಿಟ್ನಲ್ಲ. ಮಾತಾಡೋ ಚಂದ್ರು. ಈ ವಿಷಯ ಯಾರಿಗೂ ಹೇಳ್ಬೇಡ. ನಮ್ಮ ಅಪ್ಪಣೆ ನಿನಗೂ ಹೇಳಲ್ಲ. ಏನಾಗ್ತಿದೆ ಹೇಳೋ. ನೀವು ತುಂಬಾ ತೊಂದ್ರು. ನೀವು ನನ್ನಾಗಿ ನಿದ್ದೆ ಬರದೆ ಗೊತ್ತು, ಅದನ್ನೇ ನೆನೆಸ್ಕೊತಾ ಇದ್ದೀರಾ ಅಲ್ಲ? ಏನಂತಿದೆ ನಿಮ್ಮ ಹೃದಯ? ಹೇಳಿ, ಹಾಗೆ ಮಿಡಿತಾ ಇದೆಯಾ? ಗೊತ್ತು, ಅದೇ ಏರಿಳಿತ. ನೋಡಿ ಡಾಕ್ಟರ್ ಚಂದ್ರು, ಇಲ್ಲಿ ಫರ್ದರ್ ಚೆಕಪ್ಗೆ ಫೆಸಿಲಿಟೀಸ್ ಇಲ್ಲ. ನೀವೀಗಲೇ ಬೆಂಗಳೂರಿಗೆ ಹೋಗಿ ಡಾಕ್ಟರ್ ದಾಸ್ ಅವ್ರನ್ನ ಮೀಟ್ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಎರಡೂ ಜಾತಕಗಳು ಬಹಳ ಚೆನ್ನಾಗಿ ಕೂಡಿ ಬರುತ್ತೆ. ಗುಣಕೂಟ, ಗಣಕೂಟ, ಯೋನಿಕೂಟ, ರಾಶಕೂಟ, ಹೀಗೆ ಎಲ್ಲಾ ಕೂಟಗಳು ಸೇರಿ ಬಂದು ಇವೆರಡಕ್ಕೂ ಬಹಳ ಅತ್ಯುತ್ತಮವಾಗಿ ಹೊಂದಿಕೆಯಾಗಿರುತ್ತೆ. ಆಹಾ, ಬಹಳ ಅತ್ಯುತ್ತಮವಾದ ಜಾತಕ. ಇಂತಹ ಜಾತಕ ಬಹಳ ಅಪರೂಪ. ಗೌರಿ ಶಂಕರ ಹಾಗೆ ಹೇಳಿ ಮಾಡಿಸಿದ ಹಾಗಿರುತ್ತೆ ಈ ಜೋಡಿ. ತುಂಬಾ ಪ್ರೀತಿಯಿಂದ ಅನ್ಯೋನ್ಯವಾಗಿರುತ್ತಾರೆ. ನಿಶ್ಚಿತಾರ್ಥ ಯಾವತ್ತು ಇಟ್ಕೋಬಹುದು ನೋಡಿ? ನಾಳಿದ್ದು ಶುಕ್ರವಾರವೇ ಅತ್ಯುತ್ತಮವಾಗಿದೆ, ಆ ದಿನವೇ ಇಟ್ಕೋಬಹುದು. ಹಾಗೆ
ಮದುವೆ ಮುಹೂರ್ತ ನೋಡೇ ಬಿಡಿ. ಬರೋ ತಿಂಗಳು 27ನೇ ತಾರೀಕು, ಅದು ಶುಕ್ರವಾರವೇ, ಬಹಳ ಪ್ರಶಸ್ತವಾಗಿದೆ, ಆ ದಿನ ಇಟ್ಕೋಬಹುದು. ಸಿಸ್ಟರ್, ದೊಡ್ಡ ಡಾಕ್ಟರ್ನ ಕರೆಯೋಕೆ ಹೇಳಿದ್ದಾರೆ, ಹೆದರಬೇಡಿ. ದೊಡ್ಡ ಡಾಕ್ಟ್ರು ಅಂತಾಳೆ, ಹೆದರಬೇಡಿ ಅಂತಾಳೆ, ಇದು ಯಾವ ಸೀಮೆ ನರ್ಸ್ ಅವಳು? ಡಾಕ್ಟರ್, ಸ್ವಲ್ಪ ಪ್ರಾಬ್ಲಮ್ ಇರೋ ಆಗಿದೆ, ಡಾಕ್ಟರ್ ದಾಸ್ ಅವ್ರನ್ನ ಬರ ಹೇಳಿದ್ದೀನಿ. ಈಗ ನೀವು ಒಬ್ಬ ಡಾಕ್ಟರ್, ಈ ಕಾಂಜನೇಟಲ್ ಹಾರ್ಟ್ ಕೇಸ್ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದೆ. ಈ ಕಾಯಿಲೆ ಲಕ್ಷಣ ಏನು ಅಂದ್ರೆ, ಏನು ಕಾಯಿಲೆನೆ ಇಲ್ವೇನೋ ಅನ್ನೋ ತರ ಇರುತ್ತೆ, ಆದ್ರೆ ಇದ್ದಕ್ಕಿದ್ದಾಗೆ ಕೆರಳು ಬಿಡುತ್ತೆ. ಅವಾಗ ಅವಾಗ ಬಂದು ಚೆಕಪ್ ಮಾಡಿಸ್ಕೋತಾ ಇರಿ. ಆದ್ರೆ ಒಂದು ವಿಷಯ, ಎಷ್ಟೇ ದುಃಖ ಆದ್ರೂ, ಎಷ್ಟೇ ಸಂತೋಷ ಆದ್ರೂ ಉದ್ವೇಗಕ್ಕೆ ಒಳಗಾಗಬಾರದು. ಬಿ ಬ್ರೇವ್. ಡಾಕ್ಟರ್, ಸದ್ಯಕ್ಕೇನು ಹೆದರಿಕೆ ಇಲ್ಲ, ಡೋಂಟ್ ವರಿ. ಡೋಂಟ್ ವರಿ, ಸದ್ಯಕ್ಕೆ ಹೆದರಿಕೆ ಇಲ್ಲ. ಯಾವ ಸೀಮೆ ಡಾಕ್ಟ್ರಪ್ಪ ಅವರು? ಚಂದ್ರು, ಡಾಕ್ಟ್ರ್ ಏನ್ ಹೇಳಿದ್ರು ಹೇಳೋ, ನಿನ್ನನ್ನೇ ಕಣೋ ಕೇಳ್ತಾ ಇರೋದು. ಏನು ಹೆದರಿಕೆ ಇಲ್ಲ ಅಂತ ತಾನೆ? ನಂಗೆ ಗೊತ್ತಿತ್ತು ನಿನ್ಗೇನು ಆಗೋಲ್ಲ ಅಂತ, ಅಲ್ವೇನೋ? ಎಷ್ಟು ಚೆನ್ನಾಗಿ ನಡ್ಕೊಂಡ್ ಬರ್ತಿದ್ಯಾ, ನೀನ್ ಸಾಯಲ್ಲ ಕಣೋ. ಖಂಡಿತ ಸಾಯ್ತ. ಯಾವಾಗ್ಲೋ? ನನಗ್ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ನಾ ಸಾಯ್ತೀನಿ ಅಂತ, ಅದೇನು ಅಂತ ಮಾತಾಡ್ತೀಯ? ಹುಟ್ಟಿದವರು ಒಂದಲ್ಲ ಒಂದ್ ದಿವಸ ಸಾಯ್ಲೇಬೇಕಲ್ವೇನ್? ಪುಟ್ಟು ಮಗುಗೂ ಗೊತ್ತಿರೋ ವಿಷಯನ ದೊಡ್ಡದಾಗಿ ನನ್ನ ಹತ್ರ ಹೇಳ್ತೀಯಲ್ಲ. ಹೌದು, ಈ ಸಾಯ್ದೆ ಇರೋದಕ್ಕೆ ಏನು ಉಪಾಯನೇ ಇಲ್ವಾ? ಇದೆ. ಏನು? ಹುಟ್ಲೇಬಾರದು ಅಷ್ಟೇ. ಓ, ಸಾಯ್ದೆ ಇರಬೇಕಾದ್ರೆ ಹುಟ್ಲೇಬಾರದು. ಕರೆಕ್ಟ್. ಚಂದ್ರು, ಇದೇನಿವತ್ತು ಹೊಸ ಜಾಗದಲ್ಲಿ? ನಾನು ಮಾಮೂಲು ಜಾಗದಲ್ಲಿ ಹುಡ್ಕೊಂಡು ಬಂದೆ. ಚಂದ್ರು, ಕಣ್ಣ ಮುಚ್ಚಲಾಡ್ತಿದ್ದೀರ ನನ್ನ ಹತ್ರ? ತಮಾಷನಾ? ಮಾಡಿ ಮಾಡಿ, ಇನ್ನೆಷ್ಟು ದಿನ ಮಾಡ್ತೀರಾ ತಮಾಷನ? ನಾಳೆ ನಮ್ಮ ಮದುವೆ ಆದ್ಮೇಲೆ. ಮೊನ್ನೆಯಿಂದಲೂ ನೀವು ಯಾವಾಗ ಬರ್ತೀರಾ, ನಿಮ್ಮನ್ನು ಯಾವಾಗ ನೋಡ್ತೀನಿ ಅಂತ ಚಾತ ಪಕ್ಷಿಯಾಗಿ ಕಾಯ್ತಾ ಇದ್ದೆ. ಇನ್ನೇನು ಯೋಚನೆ, ಎಲ್ಲ ತೀರ್ಮಾನ ಆಗೋಯ್ತಲ್ಲ, ಇನ್ ಮುಂದಿನ ಯೋಚನೆ ಅಲ್ಲ ಸಂಸಾರ ಹುಡೋದು, ಮಕ್ಕಳು. ಪುರೋಹಿತರು ಬಂದಿದ್ರು, ನಮ್ ಜಾತಕ ನೋಡಿದ್ರು, ಆಮೇಲೆ ಹಿಂಗಿಂಗಿಂಗ್ ಮಾಡ್ಕೊಂಡು ಏನೇನೋ ಲೆಕ್ಕ ಮಾಡಿದ್ರು. ಆವಾಗ ನನ್ನ ಎದೆ ಢವ ಢವ ಅಂತ ಹೊಡ್ಕೋತಿತ್ತು. ಆಮೇಲೆ ಹೇಳಿದ್ರು, ಆ ಗ್ರಹ ಇಲ್ಲಿ ನೋಡ್ತಿದ್ದೆ, ಈ ಗ್ರಹ ಅಲ್ಲಿ ನೋಡ್ತಿದ್ದೆ ಅಂತ. ಯಾರೆಲ್ಲ ನೋಡಿದ್ರು, ನಾನ್ ಮಾತ್ರ. ನಮ್ಮೆಷ್ಟೋ ದಿವಸದ ಕನಸು ಈಗ ನನಗೆಷ್ಟು ಸಂತೋಷವಾಗ್ತಿದೆಯೋ ನಿಮಗೂ ಅಷ್ಟೇ ಅಲ್ಲ? ಬರೋ ಶುಕ್ರವಾರ ಇನ್ನೂ ಎರಡೇ ದಿವಸ ಉಳಿದಿದೆ, ಅವತ್ತು ನಮ್ಮ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತ ಅಂತೆ. ಸುಮಾ, ಈ ಮದುವೆ ಸಾಧ್ಯ ಇಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಅದಕ್ಕೆ ಕಾರಣ ಇದೆ. ಏನದು? ನಾನು ನಿನಗೆ ತಕ್ಕವನಲ್ಲ. ನೀವು ನನಗೆ ತಕ್ಕವರಲ್ವೋ? ಇಲ್ಲ, ನಾನು ನಿಮ್ಗೆ ತಕ್ಕವಳಲ್ವೋ? ನೀವು ದೊಡ್ಡ ಡಾಕ್ಟ್ರು, ಸಾಹುಕಾರರು, ನಾನು ಬಡವಳು. ಹಾಗಲ್ಲ ಸುಮಾ, ನಾ ಹೇಳ್ತಾ ಇರೋದು ನಿನ್ನ ಒಳ್ಳೇದಕ್ಕೇನೆ. ನಾನೀಗ ದಯವಿಟ್ಟು ನನ್ನ ಮರೆತು ಬಿಡು ಸುಮಾ. ಚಂದ್ರು, ಯಾವಾಗಲೂ ತಮಾಷೆನೆ. ನನಗೆ ಗೊತ್ತಿಲ್ವ ನಿಮ್ಮ ತಮಾಷೆ ಏನಂತ? ಸಾಕು, ಹೋಗಿ ಸುಮಾ.
ನನ್ನ ಮಾತು ಕೇಳು ಸುಮಾ. ಮತ್ತೆ ತಮಾಷೆನೆ, ನಾನು ಏನು ಕೇಳಲ್ಲ, ನೀವು ಶುಕ್ರವಾರ ಬಂದ್ಬಿಡಿ. ಸುಮಾ ನನ್ನ ಮಾತು ಕೇಳು, ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಗಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ, ಶುಕ್ರವಾರ ಮಾತ್ರ ಬಂದ್ಬಿಡಿ, ನಾನು ಕಾಯ್ತಾ ಇರ್ತೀನಿ. ಸುಮಾ ಏನ್ ಸಾರ್ ಹಾಗಿದ್ದೀರಾ? ತುಂಬಾ ಖುಷಿಯಾಗಿರ್ಬೇಕು. ಸುಮಾ ಮನೆಗೆ ಹೋಗಿದ್ದೆ, ನಿಶ್ಚಿತಾರ್ಥ ವಿಷಯ ಗೊತ್ತಾಯ್ತು. ಅಡ್ವಾನ್ಸ್ ಆಗಿ ಸ್ವೀಟ್ ತಂದಿದ್ದೀನಿ, ತವಳಿ. ಏ ಯಾಕೋ, ಯಾಕೆ? ಓ ಆಮೇಲೋ? ಹೌದು, ಅದೇನೋ ಮದುವೆ ಆಗಲ್ಲ ಹಾಗೆ ಹೀಗೆ ಅಂತ ತಮಾಷೆ ಮಾಡ್ದಿಯಂತೆ. ಏಯ್ ಫೋಲ್, ಹೀಗೆಲ್ಲ ತಮಾಷೆ ಮಾಡ್ಬೋದೇನೋ? ತಮಾಷೆಗಲ್ಲ, ನಿಜವಾಗ್ಲೂ ಹೇಳ್ದೆ. ಲೇ ಲೇ ಲೇ, ಏನೋ ಹೇಳ್ತಾ ಇದ್ಯಾ? ನನಗೆ ಕೋಪ ಬಂದ್ರೆ ಬೈದು ಬಿಡ್ತೀನಿ, ಬಾಯಿಗೆ ಬಂದಾಗ ಬೈದು ಬಿಡ್ತೀನಿ, ಸಿಕ್ಕಾಪಟ್ಟೆ ಯದ್ವ ತದ್ವ ಬೈದು ಬಿಡ್ತೀನಿ. ನೋ ಇಲ್ಲ ಇಲ್ಲ, ಇಲ್ಲಿ ನೋಡೋ, ಕಾಲಿಂದ ಕಳಿಸ್ಕೊಂಡು ಏನು ಸೆಣ್ಸ್ಕೊಂಡು ಹೊಡಿತೀನಿ ಅರ್ಧ ಡಜನ್. ಹೊಡಿಯೋ ಹೊಡಿ. ಲೇ ಲೇ ಲೇ, ನಿನ್ಗೆ ನಾಚಿಕೆ ಗೀಚಿಕೆ ಆಗಲ್ವೇನೋ? ಅಲ್ಲ ಇದನ್ನ ಕಳ್ಸ್ಕೊಂಡು ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಸ್ವಲ್ಪ ಸುಮ್ಮನೆ ಕೂತಿದ್ಯಲ್ಲ, ನಿನಗೇನು ಹುಚ್ಚಿ ಹಿಡಿದಿದ್ಯಾ? ಹಾಗಾದರೂ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಕಮು, ಅವಳು ಭವಿಷ್ಯಕ್ಕೋಸ್ಕರ ಚಿಕ್ಕ ವಯಸ್ಸಿನಲ್ಲೇ ಅವಳು ವಿಧವೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಾಗೆ ಹೇಳಿದೆ ಕಣು. ಏ ಫೂಲ್, ಏನ್ ಮಾತಾಡ್ತಾ ಇದ್ಯೋ? ಕಮು, ನಿನ್ನ ಹತ್ರನು ನನ್ನ ಕಾಯಿಲೆ ವಿಷಯ ಮುಚ್ಚಿಟ್ಬಿಟ್ಟೆ ಕಣು, ಅದಕ್ಕೋಸ್ಕರ ನನ್ನ ಕ್ಷಮಿಸ್ಬಿಡು. ಈ ನನ್ನ ಪರಿಸ್ಥಿತಿ ಆಯಸ್ಸು ಕಟ್ಟಿ ಇದ್ರೆ 10 ವರ್ಷನೂ ಇರಬಹುದು, ಇಲ್ಲದೆ ಹೋದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಪ್ರಾಣ ಹೋಗ್ಬೋದು. ಪ್ಲೀಸ್ ಹಾಗೆ ಹೇಳ್ಬೇಡ್ವ. ಹೇಳದೆ ಹೋದ್ರು ನಿಜ ನಿಜಾನೇ ತಾನೇ, ದೊಡ್ಡ ಡಾಕ್ಟರ್ ಹೇಳಿದ್ದು ಅದನ್ನೇ. ಅದಕ್ಕೆ ಸುಮಾಗ ಹಾಗೆ ಹೇಳ್ದೆ, ನನ್ನಿಂದ ಅವಳ ಬಾಳಿ ಯಾಕೆ ಹಾಳಾಗ್ಬೇಕು ಅಂತ. ಚಂದ್ರು, ಯು ಆರ್ ಗ್ರೇಟ್, ವೆರಿ ಗ್ರೇಟ್. ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡು ಅನ್ಯಾಯವಾಗಿ ಬೈದು ಬಿಟ್ಟೆ. ನೋಡ, ಈಗ ನಿನ್ ಕಾಲಿಂದ ತಗೊಂಡು ನನಗೆ ಎಣಿಸ್ಕೊಂಡು ಎಣಿಸ್ಕೊಂಡು ಹೊಡಿಯೋ ಎರಡು ಡಜನ್. ಕಮು, ನನಗೆ ನನಗೊಂದು ಉಪಕಾರ ಮಾಡ್ತೀಯೇನೋ? ಹೇಗಾದರೂ ಮಾಡಿ ಸುಮ ನನ್ನ ಮರೆಯೋ ಹಾಗೆ ಮಾಡೋ. ಅವಳು ಅವಳು ಬೇರೆಯವ್ರನ್ನ ಮದುವೆ ಮಾಡಿಕೊಂಡು ಸುಖವಾಗಿದ್ದರೇನೆ ನನ್ನ ಆತ್ಮಕ್ಕೆ ಶಾಂತಿ ಕಣೋ. ನಿನ್ನ ಆತ್ಮ ಪರಮಾತ್ಮನ ಸೇರೋಕ್ ಮುಂಚೆನೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲೋ. ಏ ಯುಷಕ, ನೋಡೋ, ನಿನ್ನಂಥವ್ರನ್ನ ಯಮಧರ್ಮರಾಯ ಇಷ್ಟು ಬೇಗ ಮೇಲಕ್ಕೆ ಕರ್ಕೊಂಡು ಹೋಗಲ್ಲ ಕಣೋ. ಅಕಸ್ಮಾತ್ ಅವನ್ ದೂತರು ವಾರಂಟ್ ಕೊಟ್ಟು ನಿನ್ನನ್ನ ಕರ್ಕೊಂಡು ಹೋದ್ರು, ಆಗ ಯಮಧರ್ಮರಾಯ ಏ ಫೂಲ್ಸ್ ಲಾಯರ್ ಚಂದ್ರಶೇಖರ್ನ ಕರ್ಕೊಂಡು ಬಂದ್ರು ಅಂತ ಹೇಳಿದ್ರೆ, ಡಾಕ್ಟರ್ ಚಂದ್ರಶೇಖರ್ನ ಕರ್ಕೊಂಡು ಬಂದ್ಬಿಟ್ಟಿದಿರಲ್ಲ ಅಂತ ಹೇಳಿ ಅವ್ರನ್ನ ಸಸ್ಪೆಂಡ್ ಮಾಡಿ ನಿನ್ನ ವಾಪಸ್ ಕಳಿಸ್ಬಿಡ್ತಾರೆ ಗೊತ್ತಾ. ಕಾಮು, ನಿನ್ ಮಾತು ಕೇಳಿ ನಗಬೇಕು ಅಳ್ಬೇಕು. ಸುಮಾ, ದೀಪ ಹೊತ್ತಿದ್ಯೋ? ಇನ್ನು ಅರ್ಧ ಗಂಟೆನಲ್ಲಿ ಪುರೋಹಿತರು ಬಂದ್ಬಿಡ್ತಾರೆ. ಅಲ್ಲ, ಇವ್ರು ಯಾರು ಬರಲೇ ಇಲ್ವಲ್ಲ ಇನ್ನು? ಬಂದ್ಬಿಡ್ತಾರಪ್ಪ, ಹೊತ್ತಿಗೆ ಸರಿಯಾಗಿ ಬಂದ್ಬಿಡ್ತಾರೆ. ಸರಿ ಸರಿ. ಅಲ್ಲ, ಈ ಕಾಮೇಶ ಅವನ ಹೆಂಡತಿನೂ ಕರ್ಕೊಂಬರ್ತೀನಿ ತಂದ, ಅವನೇ ತಾನೇ ಕಣ್ಣೀರು ಕಡಿಯೋನು. ಎಲ್ರು ಜೊತೆಲೆ ಬಂದ್ಬಿಡ್ತಾರಪ್ಪ. ಸುಮಾ, ಪುರೋಹಿತರು ಹೇಳಿದ್ದಾರೆ ನಿಶ್ಚಿತಾರ್ಥದ ಮುಹೂರ್ತಾನು ಮದುವೆ ಮುಹೂರ್ತಾನು ಸಾಧಿಸ್ಬಿಟ್ರೆ ನಿನ್ನ ಅದೃಷ್ಟಕ್ಕೆ ಸಮಾನವೇ ಇಲ್ವಂತೆ.
ಇನ್ನು ಅದಕ್ಕಿಂತ ಹೆಚ್ಚಿಗೆ ನನಗೇನ್ ತಾನೇ ಬೇಕಮ್ಮ? ಎಲ್ಲ ನಿಮ್ಮ ಆಶೀರ್ವಾದ. ಓ ಕಾಮೇಶ್, ಕಾಮೇಶ್ ಬಂದ್ರ ಅಪ್ಪ? ಏನ್ ಕಾಮೇಶ್ ಒಬ್ಬರೇ? ಹಾ, ನಿಮ್ ಶ್ರೀಮತಿ ಎಲ್ಲಿ? ಚಂದ್ರು ಎಲ್ಲಿ? ಓಹೋ, ಅಡ್ವಾನ್ಸ್ ನೀವು ಬಂದಿದ್ದೀರೋ? ಆಮೇಲೆ ಬರ್ತಾರೋ ಅವರು? ಇಲ್ಲ ಇಲ್ಲ, ಚಂದ್ರು ಬರೋದಿಲ್ಲ. ಬರೋದಿಲ್ಲ? ಏನ್ ಹೇಳ್ತಾ ಇದ್ದೀರಿ? ಯಾಕೆ ಬರೋದಿಲ್ಲ? ಬರೋದಕ್ಕೆ ಅವನೇ ಇಲ್ಲ. ಕಮೇಶ್, ಏನ್ ಏನ್ ಹೇಳ್ತಿದ್ರ ನೀವು? ಹೌದು ಸುಮಾ, ಈ ಸುದ್ದಿ ತರೋದಕ್ಕೆ ಬದಲಾಗಿ ನಾನು ಕಮೇಶ್ ಅಂದ್ರೆ ಚಂದ್ರು. ಇನ್ ಚಂದ್ರನ್ ಮರ್ತ್ಬಿಡಿ. ಏನ್ ಹೇಳ್ತಾ ಇದ್ದೀರಾ? ಮದುವೆಗೆ ಒಪ್ಕೊಂಡಿದ್ರಲ್ಲ, ಈಗ ಹೀಗ ಮೋಸ ಮಾಡಬಹುದಾ? ಇಲ್ಲ ಸರ್, ಅವನು ಮೋಸ ಮಾಡಿಲ್ಲ ಸರ್. ಇದು ಮೋಸ ಅಲ್ಲದೆ ಮತ್ತಿನ್ನೇನು? ನಿಜವಾದ ವಿಷಯ ಏನು ಅಂತ ಹೇಳ್ತೀನಿ ಸುಮಾ. ಚಂದ್ರು ನಿನ್ ಜೊತೆಲಿ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಸುಳ್ಳಲ್ಲ ಸುಮಾ, ದೇವರಾಣೆಗೂ ನಿಜ ಸುಮಾ. ಅದಕ್ಕೆ ಕಾರಣ ಏನ್ ಗೊತ್ತಾ? ಚಂದ್ರುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. ಡಾಕ್ಟರ್ ತೋರಿಸಿದ್ದಕ್ಕೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬಹುದು ಅಂತ ಹೇಳಿಬಿಟ್ರು ಸುಮಾ. ಅದಕ್ಕೆ ತನ್ನಿಂದ ನಿನ್ನ ಬಾಳು ಹಾಳಾಗಬಾರ್ದು ಅಂತ ಈ ಕುಂಕುಮದ ಬರಣಿ ನಿನಗ್ ಕೊಡೋದಕ್ಕೆ ಹೇಳಿ ತನ್ನ ಕೊನೆ ಆಸೆ ಏನು ಅಂತ ಹೇಳ್ದ ಗೊತ್ತಾ? ರಮೇಶ, ಕೊನೆ ಆಸೆ ನೆರವೇರಿಸ್ಬಿಡು. ನಾ ಸುಮಾಗೆ ಮೋಸ ಮಾಡಿಲ್ಲ. ನನ್ನ ಪರಿಸ್ಥಿತಿ ಈ ತರ ಮನಸ್ತು ಅಂತ ಅವಳಿಗೆ ಹೇಳ್ಬಿಡು. ಕುಂಕುಮ ಅವಳು ಕೊಟ್ಟು ಅಲ್ಲಿರೋ ಕುಂಕುಮನ ಹಣೆಗಚ್ಚಿಕೊಂಡು ಬೇರೆ ಯಾರು ಮದುವೆ ಮಾಡಿಕೊಂಡು ಸಂತೋಷವಾಗಿ ಸಂತೋಷವಾಗಿರ್ಬೇಕು ಅಂತ ಹೇಳು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ ಶಾಂತಿ. ಕೊನೆಯ ಆಸೆ ನೆರವೇರಿಸ್ಬಿಡು. ನಂಬಿಕೆ ಇಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಕ್ಕೆ ಬಹಳ ಒಳ್ಳೆ ಪ್ರತಿಫಲ ಕೊಟ್ಟಿಯಮ್ಮ. ನನ್ನ ಕ್ಷಮಿಸ್ಬಿಡಪ್ಪ, ಮದುವೆ ಆಗ್ಬಿಡ್ತೀವಿ ಅನ್ನೋ ಸಂತೋಷದಲ್ಲಿ ನಾವಿಬ್ರು. ಅವನು ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ, ಇಂಥ ಮೋಸಗಾರ ಅಂತ ಗೊತ್ತಿರಲಿಲ್ಲ. ಅಪ್ಪ, ಮೋಸ ಮಾಡೋರಾಗಿದ್ರೆ ತಮ್ಮ ಕಾಯಿಲೆ ವಿಷಯನ ತಿಳಿಸದೆ ಮದುವೆ ಮಾಡ್ಕೋತಿದ್ರು. ಹೌದು ಅಲ್ವೋ? ಮದ್ವೆ ಆದ್ಮೇಲೆ ಆ ವಿಷಯ ಅವ್ರು ತಿಳಿಸಿದ್ರೆ ಅವಾಗ ಏನ್ ಮಾಡ್ತಿದ್ಯಪ್ಪ? ಹೇಳಿ.
ನಿಜ ನಿನ್ನ ಮಾತು ಒಪ್ಪಬೇಕಾದ್ದೆ. ಸುಮ ನಿನ್ನ ಹೊಟ್ಟೆಯಲ್ಲಿರೋ ಮಗುನ ನಮ್ಮ ಕಣ್ಣೀರು ಇಲ್ಲಿನವ್ರಿಗೆ ಕಾಣಿಸೋದು ಬೇಡ. ಹೇಗ್ ನಗ್ತಾ ಇದ್ದಾನೆ ಲೇ ಇಡಿಯಟ್. ಅಳೋ ಅಳೋ ಇವನೆಲ್ಲ ಅಳ್ತಾನೆ, ನಾಳೆ ಹುಟ್ಟೋ ಇವನ ಮಗು ಅಳಬೇಕಷ್ಟೆ. ನಿಮ್ಮ ತಂದೆ ಎಲ್ಲವನ್ನೂ ನನಗೆ ಹೇಳಿದ್ದಾರಮ್ಮ. ನೀವು ಧೈರ್ಯವಾಗಿ ಮಗುವನ್ನು ಇಲ್ಲಿ ಬಿಟ್ಟು ಹೋಗಿ, ಇಲ್ಲಿ ಅದು ದೇವರ ಮಗುವಾಗಿ ಬೆಳೆಯುತ್ತೆ. ಅದಕ್ಕೆ ಯಾವ ಕೊರತೆಯೂ ಇಲ್ಲದ ಹಾಗೆ ನಾವು ಸಾಕ್ತೇವೆ. ಮೇರಿ ಮದರ್ ಕೊಡಿಮ್ಮ. ಸುಮಾ ನಿನ್ನ ಮಗು ಸಮಾಜದ ಮುಳ್ಳಿನ ಪೊದೆಯಲ್ಲಿ ಬೆಳೆದಿದೆ, ಈ ಪ್ರಶಾಂತ ವಾತಾವರಣದಲ್ಲಿ ಬೆಳೀಲಿ. ಕೊಡಮ್ಮ ನೀನು ಹಾಗೆ ಮಾಡಿದ್ರೆ ನಿನ್ನ ಮಗು ಬೆಳೆದ ಮೇಲೆ ಜನರ ಚುಚ್ಚು ಮಾತುಗಳನ್ನು ಕೇಳಿ ಅವರು ಹೀಯಾಳಿಸೋದನ್ನು ನೋಡಿ ಅದರ ಬಾಳೆ ನರಕವಾಗಿ ಹೋಗುತ್ತೆ. ಅದು ನಿನಗೆ ಇಷ್ಟನಾ? ನನ್ನ ಮಗು ಅಳ್ತಾ ಇದ್ದಪ್ಪ. ಎಲ್ಲರ ಮಕ್ಕಳು ಅಳುತ್ತವೆ. ಮಗು ಆಗಿದ್ದಾಗ ನೀನು ಅತ್ತಿದ್ದೆ, ನಾನು ಅತ್ತಿರಬೇಕು. ಅಪ್ಪ ಅದಕ್ಕೆ ಹಸಿವಾಗಿರ್ಬೇಕಪ್ಪ. ಸುಮ ಸಮಾಧಾನ ಮಾಡ್ಕೊಮ್ಮ, ಇಲ್ಲಿಯ ನೀರು ಕೂಡ ಅದಕ್ಕೆ ಅಮೃತವಾಗುತ್ತೆ. ಸುಮ ಅಳ್ಬೇಡ ಅಮ್ಮ, ಇದು ಅನಾಥಾಶ್ರಮ ಅಲ್ಲ, ದೇವರ ಮಕ್ಕಳ ಹೂದೋಟ. ಇಲ್ಲಿರೋ ಮಕ್ಕಳೇ ಹೂಗಳು. ಇಲ್ಲಿ ಎಷ್ಟೋ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಯಾರು ಅಂತನೇ ಗೊತ್ತಿಲ್ಲ. ಆದರೂ ಅವರು ಬೆಳೆದು ದೊಡ್ಡವರಾಗಿ ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳ್ತಾರೆ. ನೀವು ನಿಮ್ಮ ಮಗು ಬಗ್ಗೆ ಏನೂ ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಬಿಟ್ಟು ಹೋಗಿ. ಹೌದು ಮೇಡಮ್, ಉದಾಹರಣೆಗೆ ನನ್ನೇ ತಗೊಳ್ಳಿ. ಯಾವುದೋ ತೊಟ್ಟಿಲ್ ಸಿಕ್ಕಂದಂತೆ ಯಾರೋ ತಗೊಂಬಂದು ಇಲ್ಲಿ ಕೊಟ್ರಂತೆ. ತಂದೆ ಯಾರು ಅಂತ ಗೊತ್ತಿಲ್ಲ, ತಾಯಿ ಯಾರು ಅಂತ ಗೊತ್ತಿಲ್ಲ. ಇನ್ ಜಾತಿ ಮತ ಎಲ್ಲಿದೆ, ನನ್ನ ಹೆಸರು ತಾನೇ ಎಲ್ಲಿರುತ್ತೆ? ಅದಕ್ಕೆ ಬೆಳೆದ ಮೇಲೆ ನನ್ನ ಹೆಸರು ನಾನೇ ಮೂರಾರು ಅಂತ ಇಟ್ಕೊಂಡ್ಬಿಟ್ಟೆ. ಅಂದ್ರೆ ಗೊತ್ತಾಗ್ಲಿಲ್ವಾ? ತ್ರೀ ಹಾರ್ಸ್, ತ್ರೀ ಆರ್ಸ್, ನೂರಾರು ಅಂತ ಇಟ್ಕೋಬೇಕು ಅಂತ ಇದ್ದೆ, ನೂರಾರು ಸಿಕ್ಲಿಲ್ಲ, ಅದಕ್ಕೆ ಮೂರಾರು ಅಂತ. ರಾಮ್, ರಹೀಂ, ರಾಬರ್ಟ್. ಚೆನ್ನಾಗಿದಲ್ಲ ಮುರಾರ್. ಬಂದ್ರು ಆಟ ಆಡ್ಕೊಳ್ಳ. ಇಲ್ಲಿ ಯಾರು ಮಕ್ಕಳನ್ನ ನಿಮ್ ತಂದೆ ಯಾರು ತಾಯಿ ಯಾರು ಅಂತ ಕೇಳಿ ಅವ್ರ ಮನಸ್ಸನ್ನ ನೋಯಿಸಲ್ಲ. ನೀವೇನೂ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಬನ್ನಿ ಬನ್ನಿ ಬನ್ನಿ, ಸದ್ಯಕ್ಕೆ ಇವರಲ್ಲಿ ಇದಕ್ಕಿಂತ ಒಳ್ಳೆಯ ಮನೆ ಸಿಗೋದು ಸಾಧ್ಯ ಇಲ್ಲ. ನಿಮ್ ಪುಣ್ಯ ನಮ್ ಪುಣ್ಯ ಅನ್ನೋನು ನಿಮ್ಮ ಅಂತ. ಬನ್ನಿ 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 ಬನ್ನಿ. ಈ ಮನೆಯಲ್ಲಿ ಹಿಂದಿದ್ದವರು ಮೂರ್ತಿಗಳು ಬಾಡಿಗೆ ಕೊಡ್ಲಾರ್ದೆ ಮನೆ ಬಿಟ್ಟು ಹೊರಟೋದ್ರು. ನಾನೇ ಓಡಿಸ್ಬಿಟ್ಟೆ ಅಂತ ಇಟ್ಕೊಳ್ಳಿ ನೋಡಿ, ಅವ್ರ ಸಾಮಾನೆಲ್ಲ ಜಪ್ತಿ ಮಾಡ್ಕೊಂಡ್ಬಿಟ್ಟಿದ್ರೆ ದೇವರನ್ನ ಕೂಡ ಬಿಟ್ಟಿಲ್ಲ. ನೀವು ಉಪಯೋಗಿಸ್ಕೊಳ್ಳಿ ಉಪಯೋಗಿಸ್ಕೊಳ್ಳಿ ನೋಡಿ, ಯಾರದ್ದಾದ್ರೂ ಆಗಿರ್ಲಿ, ಅದು ಯಾವುದಾದ್ರೂ ಆಗಿರ್ಲಿ, ಉಪಯೋಗಕ್ಕೆ ಬರುವಂತ ವಸ್ತುಗಳನ್ನ ಉಪಯೋಗಿಸ್ತಾನೆ ಇರಬೇಕು, ಇಲ್ದಿದ್ರೆ ವೇಸ್ಟ್. ನಿಮ್ಮ ಮಗಳು ತುಂಬಾ ಲಕ್ಷಣವಾಗಿದ್ದಾಳೆ, ನನ್ನ ಹೆಂಡತಿಗೂ ಇಷ್ಟೇ ವಯಸ್ಸು, ಇಷ್ಟೇ ಅಂದವಾಗಿದ್ಲು,
ನಮ್ಮ ಮದುವೆ ಆದಾಗ. ಸ್ವಲ್ಪ ಅಡ್ವಾನ್ಸ್ ಮೊದಲು ಠಿಕಾಣೆ ಹೂಡಿ, ಆಮೇಲೆ ಬಂದಾನೆ ಎಲ್ಲ ವಸೂಲು ಮಾಡ್ಕೋತೀನಿ. ಬರ್ಲ ಅಪ್ಪ, ಇವನ್ ನೋಡಿದ್ರೆ ಎಲ್ಲಿ ಹೋದ್ರು ಇಂಥವ್ರು ಇದ್ದೇ ಇರ್ತಾರಮ್ಮ. ನಮ್ಮ ಸಂದರ್ಭ ಏನ್ ಮಾಡೋದು? ಪ್ರೀತಿ, ನಮ್ಮ ಅಮ್ಮ ಅಜ್ಜ, ಅಲ್ಲಲ್ಲ ನಿಮ್ಮ ಅಮ್ಮ ಅಜ್ಜ ಬಂದ್ರು, ಬಾ ಹೋಗೋಣ. ಪ್ರೀತಿ ಅಮ್ಮ. ಪ್ರೀತಿ ಹೇಯ್. ಪ್ರೀತಿ ಮರೆ ತಗ, ದೇವ್ರೆಲ್ಲ ಕಡೆನೂ ತಾನೇ ಇರೋಕ್ಕಾಗಲ್ಲ, ಅದಕ್ಕೇನೆ ತಾಯಂದ್ರನ್ ಸೃಷ್ಟಿ ಮಾಡಿರ್ತಾನೆ. ತಾಯಿ ತಂದೆ ಇಲ್ದಿರೋರ್ ಹತ್ರ ತಾನೇ ಇರ್ತಾನೆ, ಬೇರೆ ಯಾರ್ದಾದ್ರೂ ರೂಪದಲ್ಲಿ. ಬಾಡಿಗೆ ಏನೋ ಸಲೀಸ ಕೊಡ್ತಾ ಇದ್ದೀರಾ, ಅಷ್ಟೇ ಸಲೀಸ ಹಳೆ ಕತೆ ಹೇಳ್ತಾ ಇಲ್ವಲ್ಲ? ನಿಮ್ ಕತೆ ಅಲ್ಲ, ನಿಮ್ ಮಗಳದ್ದು. ಇಷ್ಟು ವರ್ಷ ಆದ್ರೂ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ, ನೀವು ಅದಕ್ಕೆ ಪ್ರಯತ್ನನೂ ಪಡ್ತಾ ಇಲ್ಲ ಅಂದ್ರೆ, ಏನೋ ಬಲವಾದ ಕಾರಣ ಇರ್ಲೇಬೇಕು. ಏನಾರು ಹಳೆ ಲವ್ ಗಿವ್ ಇಲ್ಲಿಂದ ಎದ್ದೋಗ್ತೀರಾ ನೀವು? ಇರೋದಿದ್ದಾಗ ಹೇಳಿದ್ರೆ ನಿನಗ್ಯಾಕಮ್ಮ ಇದ್ದಲ್ ಕೆಂಡದಂತ ಕೋಪ? ಏನೋ ವಿಷಯ ಇರ್ಲೇಬೇಕು. ಏನಿದೆ ಹೇಳ್ಬಿಡಿ. ನಿಮಗೆ ಹೇಳ್ಬೇಕಾದ್ದಿಲ್ಲ. ಹೇಳ್ಬೇಕಾದ್ದಿಲ್ಲ ಅಂದ್ರೆ ಹೇಳ್ಬಾರದ್ದಿದೆಯೋ? ಇರ್ಲೇಬೇಕು ಹರಿಯಪ್ಪ, ಈ ರಹಸ್ಯ ಹರಿಲೇಬೇಕು. ದಯವಿಟ್ಟು ಹೋಗ್ತೀರಾ? ದಯವಿಟ್ಟಂತೆ ಹೋಗ್ರಿ ಮೊದಲು. ಜಾಗ ಕೊಟ್ರೆ ತಾನೆ ಹೋಗೋದು. ಬರ್ಲ. ಓಹೋ ಹೋ ಹೋ, ಬನ್ನಿ ಮನೆ ಬನ್ನಿ. ಏನ್ ಓದ್ತಿಳು ಬರ್ಲ ಇಲ್ವಲ್ಲ ನೀವು? ಆಗಾಗ್ಗೆ ಬಂದು ಹೋಗಿ ಮಾಡ್ತಿರ್ಬೇಕಪ್ಪ. ಇಲ್ದಿದ್ರೆ ಸುಮಂಗೂ ಬೇಜಾರು, ಅವ್ರ ಅಪ್ಪನಿಗೂ ಬೇಜಾರು, ನನಗೂ ಬೇಜಾರು, ನನ್ನ ನಾಲ್ಗೆಗೂ ಬೇಜಾರು. ಏನ್ ಮಾಡೋದು, ಹರಕ ಬಾಯಿ ಮಾತಾಡೋಕ್ ವಿಷಯ ಇಲ್ಲ ಅಂದ್ರೆ ನಾಲ್ಗೆ ತುಕ್ ಹಿಡಿದು ಹೋಗುತ್ತೆ. ಕತ್ತರಿಸ್ಬಿಟ್ಟು ಗುಜರಿಗೆ ಹಾಕ್ಬಿಡಿ. ಇಷ್ಟು ದಿವಸದಿಂದ ಬಂದು ಹೋಗಿ ಮಾಡ್ತಾ ಇದ್ದೀರಲ್ಲ, ನಿಮಗೂ ಸುಮಾರು ಏನ್ ಸಂಬಂಧ? ಎಂಥ ಸಂಬಂಧ? ಸ್ನೇಹ ಅಂತಾನೆ ತಿಳ್ಕೊಂಡ್ರು, ಎಂಥ ಸ್ನೇಹ? ಅದೇ ಅದೇ ಅದೇನಾ? ಇದೇ ಕೈ ಬಂತು? ಕಾಲು ಕಡಿತಾ ಇತ್ತು. ಇದು ನನ್ನ ಕೈಗೆ ಬಂದ್ರೆ ನಿಮ್ಮ ಪ್ರಶ್ನೆಗೆ ಈ ಪಾದಕೆಯಿಂದ ಸರಿ ಬರುತ್ತೆ. ಬರ್ಲಿ ಬರ್ಲಿ ಬರ್ಲ, ಅರ್ಜೆಂಟು. ನೋಡ್ದ್ಯಾ ಸುಮಾ, ಮದುವೆ ಆಗದ ಹೆಣ್ಣು ಮನೇಲಿದ್ರೆ ಇಲ್ಲಿ ಸಂಬಂಧ ಕಲ್ಪಿಸಿ ಕತೆ ಕಟ್ತಾರೆ. ಚಂದ್ರು ಕೊನೆ ಆಸೆ ಏನು ಅಂತ ಹೇಳಿದ್ದೀನಿ. ಎಷ್ಟು ವರ್ಷ ಹೀಗೆ ಕಳಿತ್ಯಾ? ಬೇಗ ಮದುವೆ ಬಗ್ಗೆ ನಿರ್ಧಾರ ತಗೊಳ್ಳೋದು ಒಳ್ಳೇದು. ಇಷ್ಟ ಮೇಲೆ ನಿನ್ನಿಷ್ಟ. ಪ್ರೀತಿ. ಮಮ್ಮಿ, ಅಂಕಲ್, ತಾತಾ. ಪ್ರೀತಿ ಬರಿ. ಪ್ರೀತಿ ಬಾ. ಏನಮ್ಮ ಪ್ರೀತಿ? ಓ, ನಿಮ್ ಡ್ಯಾಡಿಗೆ ಒಂದ್ ದೊಡ್ಡ ಡ್ಯಾಡಿ, ಅವನೊಬ್ಬ ಮುಟ್ಟಾಳ ರಾಜಕಲ್ ಅವನು. ತಪ್ಪಾಯ್ತಮ್ಮ, ತಪ್ಪಾಯ್ತು ರಾಜಾ, ಸಾರಿ ಮರಿ. ಪ್ರೀತಿ, ಪ್ರೀತಿ ಅವ್ರಿ, ನಿಮ್ಮಪ್ಪ ಅವನಿದ್ರೆ ತಾನೆ ಬರೋದು. ಅಯ್ಯೋ ದೇವ್ರೇ. ಪ್ರೀತಿ, ಬೆಲ್ಲಾಯ್ತು ಬಾಮ್ಮ. ಮಮ್ಮಿ, ಇವತ್ತು ತುಂಬಾ ಇರೋಕೆ ಆಸೆ ಮಮ್ಮಿ. ಪ್ರಾರ್ಥನೆ ಗೊತ್ತಾಯ್ತು ಬಾಮ್ಮ. ಪ್ರೀತಿ ಹೋಗ್ ಬಾಮ್ಮ. ತಗೋ, ಎಲ್ಲಾರ್ಗು ಹಂಚಿ ತಿಂತೀನಿ. ಬಾಯ್. ಸುಮಾ, ಮೊದ್ಲಾದ್ರೆ ಪರವಾಗಿರ್ಲಿಲ್ಲ, ಈಗ ಮಗು ಬೆಳ್ದಿದೆ. ನೀವ್ ಆಗಾಗ ಬರ್ತಾ ಇದ್ರೆ ಮಗು ನಿಮ್ಮನ್ನೇ ತುಂಬಾ ಹಚ್ಕೊಳ್ಳುತ್ತೆ. ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಅದ್ರ ಭವಿಷ್ಯ ಹಾಳಾಗೋ ಸಾಧ್ಯತೆನೂ ಇದೆ. ನೀವ್ ಆಗಾಗ ಬರೋ ಬದ್ಲು ವರ್ಷಕ್ ಒಂದ್ ಸಾರಿನೋ ಎರಡ್ ಸಾರಿನೋ ಬಂದ್ರೆ ದೊಡ್ಡ ಉಪಕಾರ ಮಾಡ್ದಾಗ ಆಗತ್ತೆ. ನಾನೀಗ ಹೇಳ್ತಿದ್ದೀನಿ ಅಂತ ನೊಂದ್ಕೋಬೇಡಿ, ಇದ್ರಿಂದ ನಿಮ್ಗೂ ಒಳ್ಳೇದು, ಆ ಮಗುಗೂ ಒಳ್ಳೇದು. ಸುಮಾ, ಮದರ್ ಹೇಳೋದು ನಂಗೂ ಸರಿ ಅನ್ಸುತ್ತೆ. ಸುಮಾ, ನಿನ್ನೇ ನೀನ್ ದಂಡಿಸ್ಕೊಳ್ಳೋದು ತಪ್ಪು, ಎಲ್ಲಾನು ಮರೆಯೋದಕ್ಕೆ ಪ್ರಯತ್ನ ಪಡು. ಸುಮಾ, ಯಾರು ಏನೇ ಹೇಳಿದ್ರು ಕೊನೆ ನಿರ್ಧಾರ ನಿಂದೆ.
ಆದರೂ ನಾನೊಂದು ಮಾತು ಹೇಳ್ತೀನಿ. ನಿನ್ನ ಓದಿಗೆ ತಕ್ಕನಾಗೆ ನೋಡಿ ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಸರಿ ಇಲ್ಲಿಗೆ ಅಪ್ಲೈ ಮಾಡು. ಕೆಲಸ ಸಿಕ್ಕಿದ್ರೆ ನೀನು ಎಲ್ಲಾನು ಮರೆಯೋಕೆ ಸಾಧ್ಯ ಆಗಬಹುದು. ನಮಸ್ಕಾರ ಅಮ್ಮ. ನಮಸ್ಕಾರ ಅಮ್ಮ. ಇಂಟರ್ವ್ಯೂ ಬಂದಿದ್ದೀರಮ್ಮ? ಹೌದು. ಬನ್ನಿಮ್ಮ ಬನ್ನಿಮ್ಮ. ಅಮ್ಮ ಎಷ್ಟು ದೂರದಿಂದ ಬಂದಿದ್ದೀರಮ್ಮ? ಸುಮಾರು 20 ಮೈಲಿ ಆಗ್ಬೋದು. ಬಸ್ತಲ್ ಬಂದ್ರಮ್ಮ? ನಡ್ಕೊಂಡು ಬರಕಾಗತ್ತಾ? ಆಗಲ್ಲಮ್ಮ, ಇಂಟರ್ವ್ಯೂ 10 ಗಂಟೆಗಲ್ಲಮ್ಮ. ಗೊತ್ತು. ಹಾಗಾದ್ರೆ ಅರ್ಧ ಗಂಟೆ ಮುಂಚೆನೆ ಬಂದ್ಬಿಟ್ಟಿದ್ದೀರಲ್ಲಮ್ಮ. ಪರವಾಗಿಲ್ಲ, ಕಾಯ್ತೀನಿ. ಹಾಗೆ ಮಾಡಿ ಅಮ್ಮ. ಅದುವರೆಗೂ ನಾನು ಇಲ್ಲೆಲ್ಲ ನೋಡ್ಬೋದಾ? ಪರ್ಮಿಷನ್ ಕೊಡ್ತೀನಮ್ಮ. ನೀವು ಹಾಗೆ ಹೇಳೋಕೆ ಯಜಮಾನರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರಮ್ಮ. ವಿದ್ಯಾವಂತರಂತ ಕಾಣುತ್ತೆ, ಬೋರ್ಡ್ಗಳನ್ನು ಓದ್ತಾ ಇದ್ದೀರಾ, ಸೂಕ್ತವಾಗಿದೆಯಲ್ಲ? ಈ ನರ್ಸರಿ ಮಾಲೀಕರಿಗೆ ಬೋರ್ಡ್ ಬರೆಸಿ ಹಾಕೋದು ಮಾತ್ರ ಗೊತ್ತಿದೆ ಅಂತ ಕಾಣುತ್ತೆ. ಸಸಿಗಳನ್ನ ಹೇಗ್ ನೋಡ್ಕೋಬೇಕು, ಸಮಯಕ್ಕೆ ಸರಿಯಾಗಿ ನೀರು ಗೊಬ್ಬರ ಕೊಟ್ಟು ಹೇಗ್ ಸಾಕ್ಬೇಕು ಅಂತ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕೇನೆ ಅರ್ಹರಾದವ್ರನ್ನ ಅಪಾಯಿಂಟ್ ಮಾಡೋಕೆ ಇಂಟರ್ವ್ಯೂ ಕರೆದಿದ್ದಾರೆ ಅಂತ ಕಾಣುತ್ತೆ. ಓ, ನೀವು ಅದಕ್ಕೆ ಬಂದ್ರಾ? ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಎಲ್ಲ ನಿಮ್ ಕೈಗುಣ ಅಮ್ಮ. ನೀವು ಬಂದ್ಮೇಲೆ ಅಮ್ಮ ಎಷ್ಟು ಚೆನ್ನಾಗಿ ಆಗೋಗಿದೀಯಮ್ಮ. ಸ್ವಂತ ಮಕ್ಕಳನ್ನು ಯಾರು ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಮ್ಮ. ನಿಜ, ನಮ್ಮ ನರ್ಸರಿಗೆ ಹೊಸ ಕಳೆ ಬಂದಿದೆ ನಿಮ್ಮಿಂದ ಸುಮಾ. ನಂದೇನಿದೆ ಸಾ, ನೀವು ಸಂಬಳ ಕೊಡ್ತಿದ್ದೀರಿ, ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಬರೀ ಸಂಬಳಕ್ಕೆ ಇಷ್ಟೊಂದು ಮುತುವರ್ಜಿ ಯಾರು ವಹಿಸ್ತಾರೆ? ಅದರ ಜೊತೆ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ, ಪ್ರೀತಿ ಇರಬೇಕಲ್ವೇ? ಕೀಪ್ ಅಪ್ ದ ಗುಡ್ ವರ್ಕ್. ಲವ್ ಮಾಡಿ ಮದುವೆ ಮಾಡ್ಕೊಂಡ್ರೆ ಲೈಫ್ ಬೊಂಬಾಟಾಗಿರುತ್ತೆ ಅಂತ ಯಾವ ನನ್ನ ಮಗ ಅನ್ನಪ್ಪ. ಬಟ್ಟೆ ಹೋಗ್ದು ಹೋಗ್ದು ಸೊಂಟ ಸಣ್ಣಗಾಗೋಯ್ತು. ಬಟ್ಟೆ ಹೋಗಕ್ಕೆ ಒಂದು ಹಾಲು ಇಟ್ಕೊಡ್ರಿ ಅಂದ್ರೆ ನ್ಯಾಷನಲ್ ವೇಸ್ಟ್ ಮರೀ ಅಂತಾರೆ ನಮ್ ಯಜಮಾನ್ರು. ಅಮ್ಮಮ್ಮ, ಅಯ್ಯೋ ನನ್ನಮ್ಮ, ಇಲ್ಲಿದ್ದೇನಮ್ಮ. ನಿನ್ಗೋಸ್ಕರ ನಾ ಎಲ್ಲೆಲ್ಲಿ ಹುಡುಕಾಡ್ ತಡ್ಕಾಡ್ಬಿಟ್ಟೆ ಗೊತ್ತಾ? ಮುಂಬಾಗ್ಲು, ಹೆಬ್ಬಾಗ್ಲು, ಬೆಡ್ರೂಮ್, ಬಾತ್ರೂಮ್, ಕಿಚನ್ ಎಲ್ಲಾ ಕಡೆ ಹುಡ್ಕಾಡ್ಬಿಟ್ಟೆ. ಒಂದ್ ಬಿಟ್ರಲ್ಲ. ಯಾವ್ದು? ಲೆಟ್ರಿನ್. ಓ, ಮರ್ತು ಬಿಟ್ಟೆ ನೋಡು. ರೀ, ನನ್ನ ಕೈಲಿ ಕೆಲಸ ಮಾಡಕ್ ಆಗೋಲ್ಲಪ್ಪ. ಪಾಪ ನೋಡಿ, ನಮ್ಗೆ ಇದಾದ್ಮೇಲೆ ಎಲ್ಲಾ ಕೆಲಸ ನೀವೇ ಮಾಡ್ಬೇಕು, ನಂಗ್ ಫುಲ್ ರೆಸ್ಟ್. ಅಮ್ಮಣ್ಣಿ, ನೀನು ಫುಲ್ ರೆಸ್ಟ್ ತಗೊಂಬಿಟ್ಟು ನನ್ನನ್ನ ರೋಸ್ಟ್ ಮಾಡ್ಬಿಡು. ಅದಕ್ಕಿಂತಲೂ ಈ ಯಾಲಕ್ಕಿನೇ. ಅಯ್ಯೋ, ಬೇಡ ಬೇಡ, ಒಳಗಡೆ ಒಳಗಡೆ. ಹಾಗಾದ್ರೆ ನೀನೇ ಬಟ್ಟೆ ಒಗಿತೀಯಾ? ಒಗೆ ಒಗೆ ನೋಡು, ಕೆಲಸ ಮಾಡಬೇಕು. ನಾವು ಉದ್ಧಾರ ಆಗೋದಕ್ಕೆ, ನಮ್ಮ ದೇಶ ಉದ್ಧಾರ ಆಗೋದಕ್ಕೆ ನಮ್ಮ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಈಗ ನಾವು ಸುಮಾ ಇದ್ದಾಳಲ್ಲ, ಅವಳಲ್ಲೆಲ್ಲೋ ನರ್ಸರಿ ಕೆಲಸಕ್ಕೆ ಸೇರಿದಾಳಲ್ಲ, ಅಲ್ಲಿ ಒಳ್ಳೆ ಹೆಸರು ತಗೊಂಡ್ಬಿಡಿದಾಳಂತೆ. ಅದ್ರ ಮಾಲೀಕ ಕೂಡ ತುಂಬಾ ಒಳ್ಳೆಯವನಂತೆ. ಸುಮಾ ತಂದೆ ಕಾಗದ ಬರ್ದಾರೆ ನೋಡೆ. ಮನೆ ಕರೆಸ್ಕೊಳ್ಳೋದು ಸುಸಂಸ್ಕೃತರ ಲಕ್ಷಣ ಅಲ್ಲ, ಆದ್ರೆ ಕರೀಲೇಬೇಕಾಯ್ತು. ನೀವು ಕ್ಷಮಿಸ್ತೀರಿ ಅನ್ಕೊಂಡಿದ್ದೀನಿ. ಹಾಗೆಲ್ಲ ಹೇಳ್ಬಿಡಿ ಸರ್. ನಾನು ಅರ್ಜೆಂಟ್ ಆಗಿ ಟೌನಿಗೆ ಹೋಗ್ಬೇಕಾಗಿ ಬಂದಿದೆ, ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ನರ್ಸರಿ ಕೆಲಸ ನೀವು ಚೆನ್ನಾಗಿ ನೋಡ್ಕೊಳ್ತೀರಿ, ಅದ್ರ ಜೊತೆ ಒಂದು ಚಿಕ್ಕ ಕೆಲಸ, ಈ ಫೈಲಲ್ಲಿ ಒಂದು ಇಂಪಾರ್ಟೆಂಟ್ ಲೆಟರ್ ಇದೆ, ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ಬೇಕು. ಒಂದ್ ನಿಮಿಷ, ನೀವು ಮೊದಲು ಸಲ ನಮ್ಮ ಮನೆಗೆ ಬಂದಿದ್ದೀರಿ, ಒಂದು ಟೀ ಮಾಡ್ಕೊಳ್ತೀನಿ. ಡೋಂಟ್ ವರಿ ಸರ್. ಯಾಕೆ ಸರ್ ನಿಮ್ಗೆ ತೊಂದ್ರೆ? ನೋ 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 ತೊಂದ್ರೆ. ಇಂಥ ತೊಂದರೆಗಳನ್ನ ತಗೊಳ್ಳೋದು ಅಂದ್ರೆ ನನಗೆ ತುಂಬಾ ಇಷ್ಟ.
ಯಾಕಂದ್ರೆ ಈ ಮನೆಯಲ್ಲಿ ನಾನೇ ಯಜಮಾನ, ನಾನೇ ಸೇವಕ, ನಾನೇ ಅಡುಗೆಯವ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಒಂಟಿ ಜೀವ. ಹೋಗ್ಲಿ ಬಿಡಿ, ಇದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ಆದರೆ ನಿಮಗೆ ಮಾತ್ರ ಒಂದು ಕಪ್ ಟೀ ಮಾಡಿಕೊಡೋ ಅವಶ್ಯಕತೆ ನನಗಿದೆ. ನೀವೇನು ಮುಜುಗರ ಪಟ್ಕೋಬೇಡಿ, ಚೆನ್ನಾಗಿ ಕುಡೀರಿ. ನಾನು ನಿಮ್ಮ ಮನೆಗೆ ಬಂದಾಗ ಡಿಮಾಂಡ್ ಮಾಡಿ ತಗೋತೀನಿ. ಆದರೆ ಈಗ ಮಾತ್ರ ನೀವು ನನ್ನ ಕೈ ಟೀ ಕುಡಿದು ನೋಡಿ, ನೆನೆಸ್ಕೊಳ್ತಾ ಇರಬೇಕು. ಗರಮಾಗರಂ ಚಾಯ್ ತಗೊಳ್ಳಿ, ಒಂದು ಗುಟ್ಕು ಕುಡಿದು ನೋಡಿ. ಚೆನ್ನಾಗಿದ್ರೆ ಪೂರ್ತಿಯಾಗಿ ಕುಡೀರಿ, ಇಲ್ಲಾಂದ್ರೆ ಹಾಗೆ ಬಿಟ್ಬಿಡಿ. ಹಾಂ, ಟೀ ಟೀ ಹಾಗೆ ಇದೆಯಾ, ಕಾಫಿ ಆಗಿದೆಯಾ? ಯಾಕೆಂದ್ರೆ ನಾನೊಂದೊಂದ್ಸಲ ಮಾಡುವಾಗ ಇದರ ರುಚಿ ಅದಕ್ಕೆ ಬಂದಿರುತ್ತೆ, ಅದರ ರುಚಿ ಇದಕ್ಕೆ ಬಂದಿರುತ್ತೆ. ಹೇಗಿದೆ ಟೀ? ಕಾಫಿ ಚೆನ್ನಾಗಿದೆ. ಕಾಫಿನಾ? ನಮ್ಮ ಟೀ ಟೇಸ್ಟೇ ಹಾಗೆ. ನಗು ಬಂದ್ಬಿಡ್ತಮ್ಮ, ನಗು ಬಂದ್ಬಿಟ್ಬಿ. ಏನ್ ಚೆನ್ನಪ್ಪ, ವಾಸ್ನಲ್ಲಿ ಇಡಕ್ ಬುದ್ಧಿ ಕೊಡು, ನಾನು ಇಡ್ತೀನಿ. ಬರ್ತೀನಿ ಬುದ್ಧಿ, ಬರ್ತೀನಮ್ಮ. ಸುಮ ಅವ್ರೆ, ನಾನಂತೂ ಇಲ್ಲಿರೋಲ್ಲ. ಇಂಥ ಸುಂದರವಾದ ಹೂಗಳು ಯಾರು ಉಪಯೋಗಕ್ಕೂ ಬಾರದೆ ಬಾಡಿ ಹೋಗಬಾರದು. ಇದನ್ನ ನೀವೇ ಮನೆಗೆ ತಗೊಂಡು ಹೋಗಿ, ಸಂಕೋಚ ಪಟ್ಕೋಬೇಡಿ. ಸುಮ ಅವ್ರೆ, ಸುಮ ಅವ್ರೆ, ಯಾಕೆ ಗಂಭೀರ ಆಗ್ಬಿಟ್ರಿ? ಓ, ನನಗೆ ಗೊತ್ತು, ನಾನು ಕೊಟ್ಟ ಟೀ ಅಲ್ಲ ಕಾಫಿ ಕುಡಿದು ಹೀಗಾಯ್ತು. ಇನ್ಮೇಲೆ ಟೀ ಅಂತ ಹೇಳಿ ಹೀಗೆ ಕಾಫಿ ಕೊಡೋದಿಲ್ಲ, ಹೆದರ್ಕೋಬೇಡಿ. ಈಗ ನಗ್ನಗ್ತಾ ಇರಬೇಕು, ಇಲ್ಲಾಂದ್ರೆ ಬೇಸರ ಆಗುತ್ತೆ ನನಗೂ ಈ ಹೂಗಳಿಗೂ. ನಮ್ಮ ಕಾಂಪೌಂಡಲ್ಲಿ ಇರೋದೆಲ್ಲ ನಗ್ತಾ ಇರಬೇಕು, ಇರೋರೆಲ್ಲ ನಗ್ತಾ ಇರಬೇಕು, ಅದೇ ನನ್ನ ಆಸೆ. ಸುಮಾ, ಏನಮ್ಮ ಕೈಯಲ್ಲಿ ಹೂವು? ಮಾಲೀಕರು ಕೊಟ್ರು, ಅವ್ರ ಊರಲ್ಲಿ ಇರಲ್ವಂತೆ, ಅಲ್ಲಿದ್ರೆ ಬಾಡಿ ಹೋಗುತ್ತೆ ಅಂತ. ಅವರಿದನ್ನ ಕೊಟ್ಟು ಕಳಿಸಿದ್ರಲ್ಲಿ ಎಷ್ಟು ಅರ್ಥ ಇದೆ. ನಿನ್ನ ಬಾಳು ಈ ಹೂಗಳ ಹಾಗೆ ನಗನಗತಾ ಇರಲಿ ಅಂತ ಇರಬೇಕು. ದೇವ್ರ ಹತ್ರ ಇಡಮ್ಮ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನಗೆ ಗೊತ್ತಿತ್ತು ನೀವು ಕಾಫಿ ತಗೊಂಡು ಬಂದೇ ಬರ್ತೀರಿ ಅಂತ, ಅದಕ್ಕೆ ನೋಡಿ ಕಪ್ಸ್ ಎಲ್ಲ ರೆಡಿ ಮಾಡ್ಕೊಂಡೇ ಇಟ್ಟಿದ್ದೀನಿ. ಅಲ್ಲಿಂದಲೇ ಘಮ ಘಮ ಅಂತಿದೆ, ಇನ್ನು ಒಳಗೆ ಹೋದ್ಮೇಲೆ ಏನು ಅನ್ನುತ್ತೋ. ನೀವು ತಗೊಳ್ಳಿ, ನನಗೆ ಬೇಡಿ ಸರ್. ನೀವು ತಗೊಳ್ಳಿ. ಓ ಸಾರಿ, ಇದೇನಪ್ಪ ನಮ್ಮ ಕಾಫಿನೇ ನಾನು ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಬೇಡಿ, ತಿಳ್ಕೊಳ್ಳೋದಿಲ್ಲ ತಾನೆ, ನನಗೆ ಗೊತ್ತಿದ್ದೆ ನೀವು ತಿಳ್ಕೊಳ್ಳಲ್ಲ ಅಂತ. ಕೂತ್ಕೊಳ್ಳಿ, ತಗೊಳ್ಳಿ. ಕಾಫಿ ಹೇಗಿದೆ? ಚೆನ್ನಾಗಿಲ್ಲ ಅಂತ ಹೇಳೋಕಾಗತ್ತೇ? ಅದು ನಿಮ್ಮಷ್ಟೇ ಚೆನ್ನ, ನಿಮ್ದೇ ಕಲರ್. ನನಗೆ ಕಾಫಿ ಕಲರ್ ಅಂದ್ರೆ ಬಹಳ ಇಷ್ಟ. ಹೇಗಿದೆ ಜೋಕು? ನಳಪಾಗ ಇಳಿಸೋಕೆ ಸ್ಟೋವ್ ಮೇಲೆ ಏನೋ ಇಟ್ಟಿದ್ದೆ. ಕೈ ಸುಟ್ಕೊಂಡೆ, ಉರಿ ಉರಿ, ಬರ್ನಾಲ್ ಬರ್ನಾಲ್, ಸುಟ್ಟ ಗಾಯಕ್ಕೆ ಬರ್ನಾಲ್ ಬರ್ನಾಲ್, ಅಲ್ಲಿ ಡೋರ್ನಲ್ಲಿದೆ ನೋಡಿ, ಕೆಟ್ಟ ಗಾಯಕ್ಕೆ ಹಚ್ಚಿರಿ ಬರ್ನಾಲ್ ಬರ್ನಾಲ್ ಬರ್ನ್ ಆಲ್ ಬರ್ನಾಲ್, ಎಲ್ಲಿದೆಯೋ ಅಲ್ಲಿದೆ ಉರಿ. ಏನ್ ತಿಳ್ಕೊಬೇಡಿ, ಅದು ಉರಿ ಉರಿ ಅಂತ ಇದ್ರೆ ಇನ್ನು ಜಾಸ್ತಿ ಉರಿಯುತ್ತೆ, ಅದನ್ನೇ ಮರೆಯೋ ಪ್ರಯತ್ನ ಮಾಡಿದ್ರೆ ಮರ್ತೋಗ್ಬಿಡುತ್ತೆ, ಅದಕ್ಕೆ ಹಾಡ್ತಾ ಇದ್ದೀನಿ. ನೋಡಿದ್ರ ಇರೋದೇ ಹೀಗೆ, ಯಾರೋ ಗಾಯ ಮಾಡ್ತಾರೆ, ಯಾರೋ ಔಷಧಿ ಹಚ್ಚಿ ಅದನ್ನು ವಾಸಿ ಮಾಡ್ತಾರೆ. ಆದರೆ ಗಾಯ ಮಾಡೋರಿಗಿಂತ ವಾಸಿ ಮಾಡೋರಿಗೆ ಹೆಚ್ಚು ಮಹತ್ವ. ಕೆಲವರು ಮೈಗೆ ಗಾಯ ಮಾಡಿದ್ರೆ ಕೆಲವರು ಮನಸ್ಸಿಗೆ ಗಾಯ ಮಾಡ್ತಾರೆ, ಅಂಥ ಗಾಯ ವಾಸಿ ಆಗೋದು ಮಾತ್ರ ಸ್ವಲ್ಪ ಕಷ್ಟ. ಆದರೆ ಕೆಲವರು ಅಂಥ ಗಾಯನೂ ವಾಸಿ ಮಾಡ್ತಾರೆ, ಅಂಥವ್ರ ಮನಸ್ಸು ದೊಡ್ಡದು ಅಂತ ನನ್ನ ಭಾವನೆ. ನೀವೇನಂತೀರಿ? ನನ್ನ ಗಾಯ ನೀವು ವಾಸಿ ಮಾಡಿದ್ರಿ, ತುಂಬಾ ಥ್ಯಾಂಕ್ಸ್. ಅಡುಗೆ ಮಾಡೋರ್ನಾದ್ರು? ಓ, ನೀವಿನ್ನು ಯಾಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ಕೇಳ್ತೀರಿ ಅಂದ್ಕೊಂಡೆ.
ಆ ಸಮಯ ಇನ್ನೂ ಬಂದಿಲ್ಲ ಅಲ್ಲ, ಅದು ಬೇಗ ಬರಲಿ ಅಂತ ಹಾರೈಸ್ತೀನಿ ಅಂತೀರಾ? ಹಾರೈಸಿ, ನಾನೇನು ಅಂದ್ಕೊಳ್ಳಲ್ಲ, ನಿಮಗೂ ನಾನು ಅದನ್ನೇ ಹಾರೈಸ್ತೀನಿ. ಓಕೆ, ನನಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಯಾರು ಬರಲ್ಲ. ಯಾಕೆ ಹಂಗ ಮಾಡ್ತಾರ? ಅವ್ರಿದ್ರೆ ತಾನೇ ಬರಕ್ಕೆ. ಎಲ್ಗೋದ್ರಂತೆ? ಮೇಲೆ ದೇವ್ರತ್ರಕ್ಕೆ, ಸ್ವರ್ಗಕ್ಕೆ. ಯಾಕೋದ್ರಂತೆ? ನಂಗೇನ್ ಗೊತ್ತು. ಅಯ್ಯೋ ಪಾಪ, ಸರಿ ನೀನ್ ಮಲ್ಕೊ, ನಾನು ಮಲ್ಕೊಂತೀನಿ. ಬೇಗ ಮಲ್ಕೊಂಡ್ರೆ ಅಮ್ಮ ಕನಸ್ನಲ್ ಬರ್ತಾಳೆ, ನಾವ್ ಲೇಟ್ ಮಾಡಿದ್ರೆ ಅಮ್ಮ ಮಲ್ಕೊಂಬಿಡ್ತಾಳೆ, ಕನಸ್ನಲ್ ಬರಲ್ಲ. ಮಲ್ಕೊ ಮಲ್ಕೊ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಒಂದೊಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ಶುಭ ಹಾರೈಸ್ತೀರಾ? ನಾನು ನಿಮ್ಗೆ ಯಾವಾಗ್ಲೂ ಶುಭಾನೇ ಹಾರೈಸ್ತೀನಿ. ಮನಃಪೂರ್ವಕವಾಗಿ? ಮನಃಪೂರ್ವಕವಾಗಿ. ಹಾಗಾದ್ರೆ ಬನ್ನಿ ಕೂತ್ಕೊಳ್ಳಿ, ನೀವಿಲ್ಲದೆ ಆ ಕೆಲಸ ಆಗೋದಿಲ್ಲ ಸರ್. ಪ್ಲೀಸ್ ಬನ್ನಿ ಕೂತ್ಕೊಳ್ಳಿ. ನಮ್ಮಂಥವ್ರ ಮನೆಗೆ ತಮ್ಮಂಥ ದೊಡ್ಡ ಮನುಷ್ಯರು ಬಂದಿದ್ದು. ಪ್ರಪಂಚದಲ್ಲಿ ದೊಡ್ಡವರು ಯಾರು ಚಿಕ್ಕವರು ಯಾರು, ಎಲ್ಲರೂ ಮನುಷ್ಯರೇ. ನಾವು ಬಡವರು. ಹಣದಿಂದ ಬಡವರಾದ್ರೆ ಚಿಂತೆ ಇಲ್ಲ, ಗುಣದಿಂದ ಬಡವರಾದ್ರೇನೆ ಕಷ್ಟ. ಹಾಗೆ ನೋಡಿದ್ರೆ ಕೆಲವೇ ಜನ ತಾವು ಸಾಹುಕಾರ ಆಗಿರೋದಕ್ಕೆ ಬಹಳಷ್ಟು ಜನ ಬಡವರನ್ನಾಗಿ ಮಾಡದೆ ಇದ್ದಿದ್ರೆ ಈ ಜಗತ್ತಿನಲ್ಲಿ ಬಡವರೇ ಇರ್ತಿರ್ಲಿಲ್ಲ ಅಂತ ನನ್ನ ಭಾವನೆ. ಆಹಾ, ದೊಡ್ಡ ಮಾತು. ದಯವಿಟ್ಟು ನನ್ನನ್ನು ಹೊಗಳಬೇಡಿ, ಹೊಗಳಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಆ ಅರ್ಹತೆಯನ್ನು ನನಗಿಲ್ಲ ಅಂದ್ಕೊಂಡಿದ್ದೀನಿ. ಈಗ ನಾನು ಮುಖ್ಯವಾಗಿ ಬಂದ ವಿಷಯ ಮಾತಾಡಬಹುದಾ? ಮಾತಾಡಬಹುದಾ ಏನು, ದಯವಿಟ್ಟು ಮಾತಾಡಿ. ನಿಮ್ಮ ಸುಮಾ ತನ್ನ ಕೆಲಸದಲ್ಲಿ ತೋರಿಸೋ ಶ್ರದ್ಧೆ, ಅವಳ ಗುಣ ನಡತೆ ನನಗೆ ಮೆಚ್ಚುಗೆ ಆಗಿದೆ. ಬಹಳ ಸಂತೋಷ. ಸುಮಾಗೂ ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸುಮಾನ ಮದುವೆ ಮಾಡ್ಕೊಳ್ಳೋಣ ಅಂತ. ನಂದಿನ ಬಲವಂತ ಇಲ್ಲ, ನೀವು ಒಪ್ಪಿ ಸುಮಾನು ಒಪ್ಪಿಗೆ ಕೊಟ್ಟರೆ ಮಾತ್ರ. ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ, ಅದು ಸಾಧ್ಯವಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಾವು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಅದು ನೀವು ಮದುವೆ ತಂದ ಕೂಡ್ಲೆ ನಂಗೂ ಸುಮಂಗೂ ಏನು ತೋಚದ ಹಾಗಾಗ್ಬಿಡ್ತು. ನಾವು ಜೀವನದಲ್ಲಿ ತುಂಬಾ ನೊಂದು ಬಿಟ್ಟಿದ್ದೇವೆ. ಸಮಾಧಾನ ತಗೊಳ್ಳಿ. ಪ್ರಪಂಚದಲ್ಲಿ ನೋವನ್ನು ಅನುಭವಿಸದೇ ಇದ್ದವರು ಯಾರಿದ್ದಾರೆ? ನಾನು ಸಾಕಷ್ಟು ಅನುಭವಿಸಿದ್ದೀನಿ, ಆದರೆ ನಾನು ಅದನ್ನು ಬೇಗ ಮರ್ತು ಬಿಡ್ತೀನಿ, ಅದು ನನ್ನ ಸ್ವಭಾವ. ಆದರೆ ಅದನ್ನೇ ನೆನೆದು ನೆನೆದು ನಮ್ಮನ್ನೇ ನಾವು ಯಾಕೆ ಶಿಕ್ಷಿಸ್ಕೋಬೇಕು ಅಂತ. ವಿಶ್ವನಾಥರಾಯರೇ, ನಾನಿಲ್ಲಿ ಒಳ್ಳೆಯ ಅಭಿಪ್ರಾಯದಿಂದ ಬಂದೆ, ಅದೇ ಅಭಿಪ್ರಾಯದಿಂದ ಹೋಗ್ತಿದ್ದೀನಿ. ನಿಮ್ಮ ನೋವನ್ನು ನೀವು ಆದಷ್ಟು ಬೇಗ ಮರೆಯುವಂತಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ದಿನ ನೆಟ್ಟಿಗೆ ನರ್ಸರಿಗೆ ಹೋಗುವವರು ಇವತ್ತು ಮನೆಗೆ ಬಂದಿದ್ದಾರಲ್ಲ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಅದಕ್ಕೇನಂತೆ, ಐ ಆಮ್ ಆಲ್ವೇಸ್ ರೆಡಿ.
ತಂದೆ, ಏನಪ್ಪಣೆ ಏನಿದು? ನನ್ನ ರಾಜೀನಾಮೆ. ಯಾಕೆ? ಓ, ನಿನ್ನೆ ನಾನು ಹಾಗೆ ಕೇಳಿದ್ದಕ್ಕ ನಿಮ್ಗೆ ಒಪ್ಪಿಗೆ ಇಲ್ಲ ಅಂತ ನೀವು ಹೇಳಿದ ಮೇಲೆ ನಾನಾಗಲೇ ಅದನ್ನು ಮರ್ತುಬಿಟ್ಟೆ. ಆದರೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಹಾಗಿದ್ರೆ ಕ್ಷಮಿಸಿಬಿಡಿ ಅಂತಾನು ಕೇಳ್ಕೊತೀನಿ. ಮನುಷ್ಯ ಎಷ್ಟೋ ಕನಸು ಕಾಣ್ತಾನೆ, ಅವೆಲ್ಲ ನಿಜ ಆಗೋ ಹಾಗಿದ್ರೆ ಪ್ರಪಂಚದಲ್ಲಿ ಅವನನ್ನು ಹಿಡಿಯೋರೇ ಇರ್ತಿರ್ಲಿಲ್ಲ. ನಾನು ನಿಮ್ಮನ್ನು ಕೇಳಬಾರ್ದಾಗಿತ್ತು. ನೀವು ನನ್ನ ಹತ್ರ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಪರಿಸ್ಥಿತಿಯ ದುರುಪಯೋಗ ಮಾಡಿಕೊಂಡು ನಾನು ನಿಮಗೆ ಮೋಸ ಮಾಡುವ ಪ್ರಯತ್ನ ಮಾಡಿದೆ ಅನ್ನೋ ಭಾವನೆ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಅದನ್ನು ತೆಗೆದುಹಾಕಿ. ಅಯ್ಯೋ, ಹಾಗೆ ಹೇಳ್ಬೇಡಿ, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಜೀವನದಲ್ಲಿ ಏನ್ ನಡೆದಿದೆ ಅಂತ ನಿಮಗೆ ಗೊತ್ತಾದ್ರೆ ಖಂಡಿತ ಈಗಲೂ ನೀವು ಕೇಳೋ ಹಾಗಿದ್ರೆ ನಾನು ಹೇಳ್ಬಿಡ್ತೀನಿ, ಕೇಳಿ. ದಯವಿಟ್ಟು ನನಗೆ ಹೇಳ್ಬೇಡಿ, ನಾನು ಅದನ್ನು ಕೇಳೋಲ್ಲ. ನನ್ನ ಜೀವನದಲ್ಲೂ ಅಷ್ಟೇ, ನಡೆದು ಹೋದದ್ದನ್ನ ನಾನು ನೆನೆಯೋದೇ ಇಲ್ಲ. ಯಾರಾದರೂ ಏನಾದರೂ ಒಳ್ಳೇದು ಮಾಡಿದ್ರೆ ಅದನ್ನು ಮಾತ್ರ ನೆನೆಸ್ಕೊಳ್ತೀನಿ. ಇದಕ್ಕೆ ನಾನೇನು ಹೇಳಿ? ಏನು ಹೇಳಬೇಡಿ. ನಿಮಗೆ ನನ್ನ ಬಗ್ಗೆ ಮೊದಲಿನ ಹಾಗೆ ಒಳ್ಳೆ ಭಾವನೆಗಳಿದ್ರೆ ನೋಡಿ ಸುಮ, ನೀವು ನಮ್ಮ ಮದುವೆಗೆ ಒಪ್ಪಲಿಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗಲಿಲ್ಲ. ಆದರೆ ಈ ರಾಜೀನಾಮೆ ಕೊಡೋದ್ರಿಂದ ಆಗತ್ತೆ. ಆ ನೋವು ನನಗಾಗಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ನೀವು ಮಕ್ಕಳ ಹಾಗೆ ಸಾಕಿದ ಗಿಡಗಳನ್ನು ಅನಾಥರನ್ನಾಗಿ ಮಾಡಬೇಕು ಅನ್ನೋದು ನಿಮಗಿದ್ರೆ ಕೊಡಿ ರಾಜೀನಾಮೆ. ಅಂತ ಒಳ್ಳೆ ಸಂಬಂಧ ಬಿಟ್ಬಿಟ್ರಂತೆ. ಕಟ್ಕೊಳಕ್ಕಿಲ್ಲ, ಇಟ್ಕಂತೀನಿ ತಂದಿರ್ಬೇಕಷ್ಟೇ. ದಯವಿಟ್ಟು ಇಲ್ಲದ ಕತೆ ಕಟ್ಬೇಡಿ. ಇರೋ ಕತೆನೆ ಹೇಳ್ಬಿಡಿ. ಕೆಲ್ಸಕ್ಕೆ ಅಂತ ಹೋಗ್ತಾಳೆ, ಅಲ್ಲಿ ಯಾವ್ಯಾವ ಗಿರಾಕಿ ಇದಾರೋ. ಅದು ಸರಿಯಾಗಿ ಹೇಳ್ದೆ ಮಗನ, ಸರಿಯಾಗಿ ಹೇಳ್ದೆ ಕೃಷ್ಣ. ಅದೆಲ್ಲ ಗೊತ್ತಾಗ್ಬಿಟ್ಟು ಇಟ್ಕೊಳಕ್ಕೂ ಲಾಯಕ್ಕಿಲ್ಲ ಅಂತ ಬಿಟ್ಬಿಟ್ಟಿರ್ಬೇಕು. ಬೆಂಕಿ ಇಲ್ದ ಹೊಗೆ ಆಡುತ್ತಾ? ಊರ್ ಬಿಟ್ ಬಂದ್ಮೇಲೆ ಅವರೇ ಬಂದ್ರ ಊರ್ನವ್ರು ಹೋಗಿ ತೋರ್ಸಿದ್ರ ಹೇಳು ಮತ್ತೆ ಏನ್ ಕತೆನೋ ಏನ ನೋಡೋ ನೋಡು. ಗರ್ತಿ ಹಂಗೆ ಸೋಗ್ ಮಾಡ್ತಾಳೆ ನೋಡಿದ್ಯಾ? ಏನಂತೀಯ ಅಪ್ಪ ಅನ್ನಿಸ್ಕೊಂಡೊಂದ್ ಕತೆ ಏನಿದೆಯೋ. ನೀನು ಒಳ್ಳೆಯವನೇ, ಚಿನ್ನದ ಗಣಿಯಾಗಿದ್ದಾಳ ಮಗಳು. ಹೇಗೋ ಮಾಡಿ ಸಂಪಾದನೆ ಮಾಡಿದ್ರೆ ಹೇಗೋ ಇಬ್ಬರು ಜೀವನಾರೋ ನಡೆದೋಗುತ್ತೆ. ಅದಕ್ಕೆ ಯಾಕೆ ಹೀಗ್ ಮಾಡ್ಬೇಕು? ಅವಳ ಕತೆ ಏನಾರ ಇರ್ಲಿ, ಬೇಕಾದ್ರೆ ನಾನು ಇಟ್ಕೊಂತೇನೆ. ಪಾಪ, ಅಂತವ್ರು ಒಳ್ಳೇದು ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ. ಯಾಕೆ ಒಳ್ಳೇದು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನಮ್ಗ್ಯಾ ಪಾಪ? ಏ ಸುಮ್ಕಿರೆ, ನಮ್ ಪಾಪಗಳೇ ಎಷ್ಟೋ ಇವೆ, ಹೊಟ್ಟೆಲ್ ಬೇರೆ ಒಂದ್ ಇಟ್ಕೊಂಡಿದ್ಯಾ? ಕೆಲ್ಸ ನೋಡು, ಮುಖ ನೋಡಿದ್ರೆ ಹಂಗ್ ಕಾಣಕ್ಕಿಲ್ವಲ್ಲ. ಅಂತವ್ರು ಕಾಣೋದೇ ಹಾಗೆ, ಒಳಗಡೆ ಏನಿರುತ್ತೋ ಏನೋ. ಮಹಾ ಪತಿವ್ರತೆ ತರ ಆಡ್ತಾಳೆ. ಕೇಳಿದ್ರ ಕೇಳಿದ್ರ ಜನ ಏನೇನ್ ಆಡ್ಕೋತಾ ಇದಾರೆ? ಅಲ್ಲ ಸ್ವಾಮಿ, ನೀವೇನ್ ಮಹಾ ಕೆಟ್ಟೋಗಿರೋದು? ಎಲ್ಲಾರ ಮನೆ ದೋಸೆನೂ ತೂತೆ. ಸ್ವಾಮಿ ಒಂದ್ ನಿಮಿಷ ನನ್ನ ಮಾತು ಕೇಳಿ. ಅಲ್ಲ ಸ್ವಾಮಿ, ಎಲ್ಲ ಮಹಾ ಕೆಟ್ಟ ಜನ. ಎಲುಬಿಲ್ಲದ ನಾಲಿಗೆ ಬಾಯಿಗೆ ಬಂದಂಗ ಆಡ್ಕೊಳತ್ತೆ, ಆಡೋರ್ ಬಾಯಿಗೆ ಬೀಗ ಹಾಕೋಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನನ್ನ ಮಾತು ಕೇಳಿ, ಇಲ್ಲಿ ನೀವೇನು ಯೋಚನೆ ಮಾಡಬೇಡಿ. ನಿಮ್ ಮಗಳನ್ನ ನಾನೇ ಇಟ್ಕೋತೀನಿ, ಆಗ ಈ ಜನರ ಬಾಯಿ ಬಂದಾಗತ್ತೆ. ಬೇಕಾದ್ರೆ ನಿಮ್ ಸಮಾಧಾನಕ್ಕೆ ಒಂದ್ ತಾಳಿನೂ ಕಟ್ಟಿಬಿಡ್ತೀನಿ. ಮಗಳು ನಿಮ್ಮನ್ಲೇ ಇರ್ಲಿ, ನೀವು ಬಾಡಿಗೆನೂ ಕೊಡೋದ್ ಬೇಡ. ನಾನು ಆಗಾಗೆ ಬಂದು ಹೋಗಿ ಮಾಡ್ತಾ ಇರ್ತೀನಿ. ಆಗೋಲ್ಲ ಸ್ವಾಮಿ, ನಾಯಿ ಮುಟ್ಟಿದ ಮಡಕೆ ಬೇರೆ ನಾಯಿ ಕೊಟ್ಟು ಬಿಡಿ. ಬೇಕಾದ್ರೆ ನನ್ನನ್ನೇ ಆ ನಾಯಿ ಅಂತ ತಿಳ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ರೀ ಹರಿಯಪ್ಪನವ್ರೆ, ಅಂತ ಮಾಗಿರೋ ಹಣ್ಣನ್ನ ಇನ್ನೊಬ್ಬರಿಗೆ ಅನುಭವಿಸಕ್ ಬಿಡ್ತಾನೇನ್ರಿ ಈ ಮುದುಕ? ಏನು ಅಂತೆ? ಇನ್ನೇನ್ರಿ ಅಂತಾನೆ, ನಿಜಾನೇ ಅಂತಾನೆ. ತಾನ್ ಬೆಳೆದ ಮರದ ಹಣ್ಣನ್ನ ತಾನೇ ತಿನ್ಬೇಕು ಅಂತಿದ್ದಾನೇನೋ ಈ ಮುದುಕ. ಪಾಪಿ
ಸುಮಾ, ಇನ್ನೆಷ್ಟು ದಿವಸ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರೋದಮ್ಮ? ನಾವೀ ಊರ್ನೇ ಬಿಟ್ಟು ಹೊರಟೋಗೋಣಪ್ಪ. ಎಲ್ಲಿ ಹೋದ್ರೂ ಪ್ರಪಂಚ ಇದ್ದೇ ಇರುತ್ತೆ, ಜನ ಇದ್ದೇ ಇರ್ತಾರೆ. ನಾವು ಅವರ ನಡುವೇನೆ ಬಾಳ್ಬೇಕಮ್ಮ. ನಾವು ಹೇಗಿದೆಪ್ಪ? ದೇಹಕ್ಕಾದ ಗಾಯ ವಾಸಿಯಾಗುತ್ತೆ, ಆದರೆ ಮನಸ್ಸಿಗಾದ ಗಾಯ ಅದನ್ನ ನನ್ನ ಕೈಯಿಂದ ತಡ್ಕೊಳಕ್ ಸಾಧ್ಯ ಇಲ್ಲ ಕಣಪ್ಪ. ಇದರ ಬದಲು ನನಗೆ ಸಾಯೋದೆ ಮೇಲು ಅಂತ. ಹೌದಮ್ಮ ಸುಮಾ, ನೀನು ಒಂಟಿಯಾಗಿರೋವರೆಗೂ ಇದೆಲ್ಲ ತಪ್ಪೋದೇ ಇಲ್ಲ ಕಣಮ್ಮ. ನಿರ್ಧಾರ ತಗೊಂಡೆ. ನಿನ್ ನಿರ್ಧಾರ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಸುಮಾ. ಆದ್ರೆ ಮುಂದೆ ಮುಂದೇನಾಗುತ್ತೆ ಅನ್ನೋದ್ರ ಚಿಂತೆ ನಿನಗೆ ಬೇಡ, ಅದನ್ನ ಕಾಲವೇ ನಿರ್ಧರಿಸುತ್ತೆ. ನಿನಗೆ ನಿನ್ ಮಗಳ ಯೋಚನೆ ಇರ್ಬೋದಲ್ವೇ? ಆಕೆ ಕಾಲ ಬರೋ ಹೊತ್ತಿಗೆ ಪ್ರಪಂಚದಲ್ಲಿ ಎಷ್ಟೋ ಪರಿವರ್ತನೆಗಳಾಗಿರುತ್ತೆ. ಮನುಷ್ಯನ ಭಾವನೆಯಲ್ಲೂ ಯೋಚನೆಯಲ್ಲೂ ಅನೇಕ ಬದಲಾವಣೆಗಳಾಗಿರುತ್ತೆ. ನೀನ್ ಧೈರ್ಯದಿಂದ ಮುನ್ನುಗ್ಗು. ಕಾಲದ ಅಲೆಗಳು ಹಿಂದಿನದೆಲ್ಲವನ್ನೂ ಅಳಿಸುತ್ತೆ. ಅಂತ ಶಕ್ತಿ ಕಾಲಕ್ಕಿದೆ. ಗಾಡ್ ಬ್ಲೆಸ್ ಯು ಮೈ ಚೈಲ್ಡ್. ನೀವು ಮನಸ್ಸು ಬದಲಾಯಿಸೋದಕ್ಕೆ ಏನ್ ಕಾರಣ ಅಂತ ನಾನು ಕೇಳೋದಿಲ್ಲ. ಅವತ್ತು ನಾನು ಕೇಳಿದ ರೀತಿನೇ ಬಹುಶಃ ಆಗಿತ್ತು. ಇದಕ್ಕಿದ ಕೇಳ್ಬಿಟ್ನಲ್ಲ, ಏನ್ ಮಾಡಬೇಕು ಅನ್ನೋ ತೋಚದೆ ನೀವು ಹಾಗೆ ನಡ್ಕೊಂಡ್ರಿ ಅಲ್ಲ. ನೀವ್ ಯಾಕೆ, ಬೇರೆ ಯಾರಿದ್ರು ಅಷ್ಟೇ, ಇಡೀ ಜೀವನದ ಪ್ರಶ್ನೆ ನೋಡಿ ಯೋಚನೆ ಮಾಡಬೇಕಾದ್ದೆ. ಸದ್ಯ ನೀವು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದು ನನಗೆ ಬಹಳ ಸಂತೋಷ ಅಂತ ಹೇಳ ಹೇಳೇ ಬಿಟ್ಟೆ. ಈಗಲಾದ್ರೂ ನೀವು ನನ್ನ ಹಿಂದಿನ ಕಥೆಯನ್ನ ಕೇಳಿ ನಿರ್ಧಾರನ ತಗೊಂಡ್ರೆ? ಕೇಳೋದು ನನಗೆ ಇಷ್ಟ ಇಲ್ಲ. ನಿಮ್ಮ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಯಾರ ವಿಷಯದಲ್ಲೂ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತೀನಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಘಟನೆ ನಡೆದೇ ಇರುತ್ತದೆ. ಆಗಿ ಹೋಗಿದ್ದನ್ನ ಆಗೇ ಇಲ್ಲ ಅನ್ನೋಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಮತ್ತೆ ಮತ್ತೆ ಅದನ್ನೇ ನೆನೆದು ಮುಂದಿನ ಬಾಳನ್ನ ಯಾಕೆ ದುಃಖಮಯ ಮಾಡ್ಕೋಬೇಕು? ಮನುಷ್ಯನ ಜೀವನ ಎರಡು ದಿನದ್ದು ಅಂತಾರೆ. ಆ ಎರಡು ದಿನದಲ್ಲಿ ನಾವು ಆದಷ್ಟು ಸಂತೋಷವಾಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಆ ನಮ್ಮ ಸಂತೋಷನ ಬೇರೆಯವರಿಗೂ ಹಂಚೋದಕ್ಕೆ ಸಾಧ್ಯವಾದರೆ ನಮ್ಮ ಜೀವನ ಸಾರ್ಥಕ ಅಂತ ನಾವು ತಿಳ್ಕೋಬೇಕು. ನಾನು ಹಿಂದಿನ ಕ್ಷಣ ನೆನೆಯೋದಿಲ್ಲ, ಮುಂದಿನ ಕ್ಷಣದ ಬಗ್ಗೆ ಯೋಚನೆ ಮಾಡ್ತೀನಿ. ಹಿಂದಿನ ನೋವಿನ ನೆನಪು ಮುಂದಿನ ಜೀವನದಲ್ಲಿ ನುಸುಳಿ ನಮ್ಮ ಬಾಳಿಗೆ ಮುಳ್ಳಾಗದಿರಲಿ ಅಂತ ನಾವು ಆಶಿಸ್ಬೇಕು, ಸರಿನಾ? ಹೌದಾದ್ರೆ ಹೌದನ್ನಿ, ಇಲ್ಲ ಅಂದ್ರೆ ಇಲ್ಲ ಅನ್ನಿ. ಏನು ಹೌದು? ಅಬ್ಬಾ, ಸದ್ಯ ಹೌದು ಅಂದ್ರಲ್ಲ, ನಾನು ಪ್ರೀತಿಸಿದ್ದು ನನ್ನ ಹತ್ರ ಕೆಲ್ಸಕ್ಕೆ ಬಂದ ಮೇಲಿನ ಸುಮಾನ, ಅದಕ್ಕೆ ಹಿಂದಿನ ಸುಮಾನಲ್ಲ. ಮುಂದೇನೂ ಈ ಪ್ರೀತಿ ಹೀಗೆ ಮುಂದುವರಿಯುತ್ತೆ ಅನ್ನೋ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ಆದರೆ ಈ ಪ್ರೀತಿ ಹೇಗೆ ಹುಟ್ಟು ನನಗೆ ಗೊತ್ತಿಲ್ಲ, ಹುಟ್ಬಿಡ್ತು ಅಷ್ಟೇ. ನಾಳೆ ನಮ್ಮ ಮದುವೆಯಾಗಿ ನೀವು ನನ್ನ ಹೆಂಡತಿಯಾಗಿ ಮನೆಗೆ ಬಂದಮೇಲೆ ನಿಮ್ಮ ಮನಸ್ಸಿಗೆ ಯಾವತ್ತೂ ನೋವಾಗದಾಗ ನಡ್ಕೋತೀನಿ ಅಂತ ಆತ್ಮಸಾಕ್ಷಿಯಾಗಿ ಹೇಳ್ತೀನಿ. ನೀವು ಹಾಗೆ ನಡ್ಕೋತೀರಿ ಅನ್ನೋ ನಂಬಿಕೆ ನನಗಿದೆ. ಇಬ್ಬರಿಗೂ ಆ ನಂಬಿಕೆ ಇದ್ರೇ ಸಂಸಾರ ಸಾಗರದಲ್ಲಿ ಸಹಜವಾಗಿ ಈಜಾಡಬಹುದು. ಏನಂತೀರ? ನಿಮಗೂ ಸಂತೋಷ ಆಗಿದೆ, ಅದಕ್ಕೆ ಮಾತಾಡೋದು ಆಗ್ತಾ ಇಲ್ಲ ಅಲ್ಲ. ಆದ್ರೆ ನಾನು ಹಾಗಲ್ಲ, ನನಗೆ ಸಂತೋಷ ಆದರೆ ಹೆಚ್ಚು ಮಾತಾಡ್ತೀನಿ. ನಮ್ಮ ಮದುವೆ ಮಾತ್ರ ಬಹಳ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ಇವತ್ತು ನಿಜವಾಗ
ಯಾವಾಗ್ಲೂ ನಿನಗೆ ಶಾಸ್ತ್ರೋಕ್ತವಾಗಿ ಶ್ರಾದ್ದ ಮಾಡಿ ಪಿಂಡ ಹಾಕ್ತಾ ಇದ್ದೀನಿ. ಬದುಕಿದ್ದಿದ್ರೆ ನೀನ್ ಯಾವತ್ತೋ ಬರ್ತಾ ಇದ್ದೆ. ನೋಡ್ಕೊ ನಿನ್ನ ಪಿಂಡ. ಇವತ್ತಿಗೆ ನಿನ್ನ ಋಣ ತೀರೋಯ್ತು ಚಂದ್ರು. ಬಾ, ನಿನಗೋಸ್ಕರ ಇಟ್ಟಿರೋ ಪಿಂಡ ತಿನ್ಕೊಂಡು ಹೋಗು ಚಂದ್ರು. ಬಾರೋ ಕಾ 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 ಕಾ. ಬಂದ್ಯಾ ಸದ್ಯ? ಇನ್ನ ಹೇಗೋ ಗುರುತಿಸೋದು. ಇಲ್ಲಿ ಎಲ್ರ ಶೇಪು ಒಂದೇ, ಎಲ್ರ ಕಂಠನೂ ಒಂದೇ. ನೋಡೋ, ನಿನ್ನ ಈ ರೂಪದಲ್ಲಿ ಗುರ್ಸಕ್ ಆಗೋದೇ ಇಲ್ಲ. ಇನ್ನ ದಬ್ಬಯ್ಯ ಅಂತೀನೋ? ಬಾರೋ, ಹೇಗಾದ್ರೂ ಬಾರೋ. ನನಗ್ ಕೋಪ ಬರುತ್ತೆ, ನಾನು ಬೈತೀನಿ. ಏ ಫುಲ್ ರಾಜ್ಕಲ್, ಮೂತ್ವಾಗಾದ್ರೂ ಬಾರೋ. ಭೂತನ ಹಾಗಾದ್ರೆ ಚಂದ್ರು 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 ಬದುಕಿದ್ಯಲ್ಲೋ, ಆದ್ರೂ ನಾನು ತಿಥಿ ಮಾಡಿಬಿಟ್ಟೆ. ಫೂಲ್, ಎಲ್ಲಿ ಹೋಗಿದ್ಯೋ? ಇಷ್ಟು ದಿನ ಹಾಳು ಮಾಡ್ಕೊಂಡು ಎಲ್ಲಿ ಹೋಗಿದ್ಯೋ? ಹಿಮಾಲಯದವರೆಗೂ ಹೋಗಿದ್ದೆ, ಪ್ರಾಣ ಹೋದ್ರೆ ಅಲ್ಲೇ ಹೋಗ್ಲಿ ಅಂತ. ಆದ್ರೂ ಸಾಯ್ಲಿಲ್ಲ. ಏ ಫೂಲ್, ಆ ಮಾತು ಯಾಕೋ ಆಡ್ತೀಯ? ನೀ ಸಾಯ್ ಕೂಡ್ದು ಅದಕ್ಕೆ ಬದುಕ ಇದ್ದೀನಲ್ಲ. ಯಾವ ಡಾಕ್ಟರ್ ಏನ್ ಹೇಳಿದ್ರೇನು, ನನಗ್ ಗೊತ್ತಿತ್ತು ನಿನ್ನ ಆಯಸ್ಸು ಗಟ್ಟಿ ಇದೆ ಅಂತ. ಕಾಮು, ಸುಮಾ ಹೇಗಿದ್ದಾಳೆ? ಬೇರೆ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾಳ? ಅದೊಂದು ದೊಡ್ಡ ಕತೆ. ಏನ್ ಕತೆ? ಇಷ್ಟೆಲ್ಲ ನಡೀತಾ ನಾ ಹೋದ್ಮೇಲೆ ಸುಮ್ಮಾಗೆ ಯಾವಾಗ್ಲೂ ಮದುವೆ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅವಳಿಗೆ ನನ್ನಿಂದ ಆಗ್ತಿದೆಯಲ್ಲ ಅದೇ ಸಂತೋಷ. ಇನ್ಮೇಲಾದ್ರೂ ಅವಳಿಗೊಂದು ಹೊಸ ಬಾಳ್ ಸಿಗ್ಲಿ. ಸುಮ್ಮನ್ ತಂದೆ ಕಾಗದ ಬರೆದಿದ್ದಾರೆ, ಮುಂದಿನ ಗುರುವಾರನೇ ಅವಳ ಮದ್ವೆ. ಈ ಮದ್ವೆ ನಡೆಯೋದಿಲ್ಲ, ನಾನ್ ನಿಲ್ಲಿಸ್ತೀನಿ. ಕಮೇಶ್ ಬೇಡ, ಹಾಗ್ ಮಾಡ್ಬೇಡ. ಯಾಕೋ ಬೇಡ ಚಂದ್ರು. ನೀನ್ ಬಂದ್ಬಿಟ್ಟಿದ್ಯಲ್ಲೋ, ಅದೇ ಮುಹೂರ್ತದಲ್ಲಿ ನಿನ್ ಜೊತೆಲಿ ಆಗುತ್ತೆ ಅವಳು ಮದುವೆ. ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಇದಕ್ಕೆ ನಾನು ನಿನ್ ಮೇಲೆ ಕೋಪ ಬರೋದು. ಕಾಮು, ಈಗ ಅವಳಗ್ ಸಿಗ್ತಿರೋ ಹೊಸ ಬಾಳು ಮತ್ತೆ ನನ್ನಿಂದಲೇ ಯಾಕೋ ಹಾಳಾಗ್ಬೇಕು? ಈಗ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ದೀಪ ಆರೋದಕ್ ಮುಂಚೆ ಜೋರಾಗಿ ಉರಿಯತ್ತಂತೆ, ನನ್ನ ಪ್ರಾಣನೂ ಹಾಗೆ ಉಳ್ಕೊಂಡಿದೆ.
ನನ್ ಪ್ರಾಣ ಹೋಗಕ್ ಮುಂಚೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಚಂದ್ರು ಚಂದ್ರು, ನೀನ್ ಸುಳ್ಳು ಹೇಳ್ತಾ ಇಲ್ಲ ತಾನೆ? ಸುಳ್ಳು ಹೇಳಿ ನಾನೇನೋ ಸಾಧಿಸ್ಬೇಕಾಗಿದೆ ಚಂದ್ರು. ಕಮು, ನಾ ಬಂದಿರೋ ವಿಷಯ ಸುಮಂಗ್ ಗೊತ್ತಾಗೋದ್ ಬೇಡ. ನಾವಿಬ್ರು ಅವಳ ಮದ್ವೆಗೆ ಹೋಗೋಣ. ದೂರದಿಂದನೆ ಅವಳ ಮದುವೆನ ಕಣ್ ತುಂಬ ನೋಡಿ ಆನಂದ ಪಡ್ತೀನಿ. ಸುಮಾ, ಇಲ್ಲಿಗೆ ನನ್ನ ಕರ್ತವ್ಯ ಮುಗಿತಮ್ಮ. ಇನ್ನೂ ಇರ್ಲಿ, ನಮಗೆ ನೀವೇ ಹಿರಿಯರು, ನಿಮ್ಮ ಮಾರ್ಗದರ್ಶನ ನಮಗೆ ಯಾವತ್ತೂ ಇರಬೇಕು. ಬನ್ನಿ ಮನೆಗೆ ಹೋಗೋಣ. ಹಸು ಜೀವನಕ್ಕೆ ಅಡಿ ಇಡ್ತಾ ಇದೀಯಾ, ಬಲಗಾಲಿಟ್ಟು ಒಳಗೆ ಬಾ. ಈ ಮನೆ ನಿನಗೇನು ಹೊಸ್ತಲ್ಲ, ಆದ್ರೆ ಆಗ ಬರ್ತಿದ್ದಕ್ಕೂ ಈಗ ಬರೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಆಗ ನೀವಾಗ ಬರ್ತಿದ್ರಿ ಮತ್ತೆ ಹೋಗೋದಕ್ಕೆ, ಇವತ್ತು ನೀನಾಗ ಬಂದಿದ್ದೀಯಾ ಇಲ್ಲೇ ಉಳಿಯೋದಕ್ಕೆ, ಈ ಮನೆಗೆ ಕಳೆ ಕೊಡೋದಕ್ಕೆ. ನಿನ್ನಿಂದ ಈ ಮನೆ ಬೆಳಗಬೇಕು ಸುಮ. ಇವರು ನನ್ನ ಹಳೆ ಸ್ನೇಹಿತರು, ಡಾಕ್ಟರ್ ಸಿ ಶೇಖರ್ ಅಂತ. ಬಹಳ ದಿವಸದ ಮೇಲೆ ಸಿಕ್ಕಿದ್ರು, ನಾ ಇಲ್ಲಿಗೆ ಹೊರಟಿದ್ದೆ ಹಾಗೆ ಕರ್ಕೊಂಡು ಬಂದೆ. ಸುಮಾ ಮದ್ವೆಗೆ ಹೋಗಿದ್ರಾ? ಹಾ, ಅಲ್ಲಿಂದಲೇ ಬರ್ತಾ ಇದ್ದೀವಿ. ಒಳ್ಳೆ ಕಡೆ ಸೇರಿದ್ಲು, ಗಾಡ್ ಇಸ್ ಗ್ರೇಟ್. ಪ್ರೀತಿ ಹೇಗಿದ್ದಾಳೆ? ಈಚೀಚೆಗೆ ತುಂಬಾ ಚಂಡಿ ಆಗಿದ್ದಾಳೆ, ಯಾರ ಜೊತೆನೂ ಸೇರೋದಿಲ್ಲ. ಪಾಪ, ಆಕೆ ಏನ್ ಮಾಡ್ತಾಳೆ? ಆಕೆ ಪರಿಸ್ಥಿತಿನಲ್ಲಿ ಯಾವ ಮಗು ಇದ್ರು ನೀವ್ ಆಕೆ ನೋಡ್ಬೇಕಾ? ತಾವು ಪರ್ಮಿಷನ್ ಕೊಟ್ರೆ ಅದಕ್ಕೇನಂತೆ, ಹೋಗ್ ನೋಡಿ. ನೋಡಿದ್ಯಾ, ಅವಳೇ ನಿನ್ ಮಗಳು ಪ್ರೀತಿ, ಎಷ್ಟು ಮುದ್ದಾಗಿದ್ದಾಳಲ್ಲ. ಪ್ರೀತಿ, ಚಂದ್ರು ತೊಡಕ್ಬೇಡ್ವೋ. ನೀನೇ ಅವಳ ಅಪ್ಪ ಅಂತ ಗೊತ್ತಾದ್ರೆ ನಮ್ ಕೆಲಸ ಎಲ್ಲ ಕೆಟ್ಟ ಹೋಗ್ಬಿಡುತ್ತೆ. ಡೋಂಟ್ ಬಿ ಎಕ್ಸೈಟೆಡ್. ಪ್ರೀತಿ, ಪ್ರೀತಿ, ಪ್ರೀತಿ ಪ್ರೀತಿ. ಇವ್ರು ಯಾರು ಅಂಕಲ್? ಇವರು ಹೊಸ ಅಂಕಲ್ ಅಮ್ಮ. ಹೆದರು ಬಿಟ್ಟಿಯಾ? ಅಂಕಲ್ಗೆ ನಿನ್ನ ನೋಡಿ ಅವ್ರ ಪಾಪ ನೆನಪು ಬಂದಿದೆ. ಅಯ್ಯೋ ಪಾಪ ಅಂಕಲ್, ನಿಮ್ಮ ಮಗಳು ನನ್ನ ಹಾಗೆ ಇದ್ದಾಳ ಅಂಕಲ್? ನನ್ನ ಮಗಳು, ನನ್ನ ಮಗಳು. ಪ್ರೀತಿ ಪ್ರೀತಿ, ಅಂಕಲ್ಗೆ ಒಂದು ಪಪ್ಪಿ ಕೊಡಮ್ಮ. ಕೊಡು ಕೊಡು. ಏನಾಯ್ತಮ್ಮ ನಿನಗೆ? ಒಂದಿನ ಜಾರ್ಬಿದ್ಲು, ಜ್ವರ ಬಂತು. ಮಾರನೆ ದಿನ ಡಾಕ್ಟರ್ ಬಂದು ನೋಡಿ ಪೋಲಿಯೋ ಅಂತ ಹೇಳಿದ್ರು. ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಯಾಕಂಕಲ್ ಅಳ್ತಾ ಇದ್ದೀರಾ? ಅಳಲ್ಲಮ್ಮ, ನಗ್ತೀನಿ. ನಗ್ತಾ ಇದ್ದೀನಿ, ನಗ್ತಾ ಇದ್ದೀನಿ. ನಾ ಮಾಡಿದ ತಪ್ಪಿಗೆ ನನ್ನ ಮಗಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಇದನ್ನ ನೋಡೋದಕ್ಕ ಇಷ್ಟು ವರ್ಷ ನಾ ಸಾಯ್ದೆ ಉಳ್ಕೊಂಡು ಇಲ್ಲಿವರೆಗೂ ಬಂದಿದ್ದು
ಚಂದ್ರು, ನೀನ್ ಯಾಕೋ ಇಷ್ಟೊಂದು ಧೈರ್ಯ ಕೆಡ್ತಾ ಇದ್ಯಾ? ನಿನ್ ಮಗಳಿಗೋಸ್ಕರ ಆದ್ರೂ ನೀ ಇನ್ನಷ್ಟು ದಿವಸ ಬದುಕಿರ್ಬೇಕು. ಹೌದು, ಇಷ್ಟು ದಿವಸ ನನಗೆ ಬದುಕೋದಕ್ಕೆ ಆಸೆನೇ ಇರಲಿಲ್ಲ. ಆದರೆ ಈಗ ನನ್ನ ಮಗಳಿಗೋಸ್ಕರನಾದರೂ ನಾ ಬದುಕಿರಲೇಬೇಕು. ಸಾಧ್ಯವಾದಷ್ಟು ದಿವಸ ಬದುಕಿರಬೇಕು. ಅದಕ್ಕೋಸ್ಕರ ನಾ ಪ್ರಯತ್ನ ಪಟ್ಟೆ ಪಡ್ತೀನಿ. ಮಲ್ಕೊಂಡ್ಯಾ? ನಿದ್ದೆ ಬಂದಿದ್ರೆ ಮಲ್ಕೋ, ಪರವಾಗಿಲ್ಲ. ಹೊಸ ಜಾಗ, ಹೊಸ ಜೀವನ, ಎಲ್ಲ ಹೊಸ್ತು ನೋಡು. ಅಂದ್ಕೊಳ್ಳೋಕೆ ಸಮಯ ಬೇಕು. ನನಗೇನು ಅವಸರ ಇಲ್ಲ. ಇವತ್ತಿಲ್ಲಿದ್ರೆ ನಾಳೆ, ನಾಳೆ ಇಲ್ಲಿದ್ರೆ ನಾಡಿದ್ದು. ದೇಹ ಒಂದಾಗೋ ಸುಖಕ್ಕಿಂತ ಮನಸ್ಸು ಒಂದಾಗೋ ಸುಖ ಪರಮ ಸುಖ ಅಂತ ನನ್ನ ಭಾವನೆ. ನಿನ್ ಚಿಂತೆ ಮಾಡಬೇಡ, ಮಲ್ಕೋ. ಮದರ್, ನಾನು ಚೈಲ್ಡ್ ಸ್ಪೆಷಲಿಸ್ಟ್ ಅಂತ ಮುಂಚೆನೇ ಹೇಳಿದ್ದೀನಿ. ಈ ಥರ ಕಾಯಿಲೆ ಇರೋ ಮಕ್ಕಳಿಗೆ ದೈಹಿಕವಾದ ಚಿಕಿತ್ಸೆ ಕೊಡೋದಕ್ಕಿಂತ ಪ್ರೀತಿಯಿಂದ ಮಾನಸಿಕವಾದ ಚಿಕಿತ್ಸೆ ಕೊಟ್ಟರೆ ಬೇಗ ಗುಣವಾಗ್ತಾರೆ ಅಂತ ನನ್ನ ನಂಬಿಕೆ. ಕಡೇ ಪಕ್ಷ ಪ್ರೀತಿಗೆ ನಾ ಟ್ರೀಟ್ಮೆಂಟ್ ಕೊಡೋದಕ್ಕಾದರೂ ನೀವು ಒಪ್ಕೊಂಡ್ರೆ? ತಮ್ಮಂತ ಸೇವಾ ಮನೋಭಾವ ಇರೋ ಡಾಕ್ಟರ್ ತಾವಾಗಿ ಮುಂದೆ ಬಂದಿರುವಾಗ ಆಗಲ್ಲ ಅನ್ನಕ್ಕಾಗುತ್ತಾ? ಚಿಕಿತ್ಸೆಗಾಗೋ ಖರ್ಚಿಲ್ಲ. ನೋ ನೋ ಮದರ್, ತಾವು ಒಪ್ಪಿಗೆ ಕೊಟ್ರೆ ಅಷ್ಟೇ ಸಾಕು. ಹಾಗೆ ಮಾಡಿ. ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು. ನೋಡಿದ್ರ ಸರ್, ಇಲ್ಲಿದ್ದಾಳೆ. ಹುಡುಗರೆಲ್ಲ ಆಟ ಆಡ್ತಾ ಇದ್ರೆ ಇವಳೊಬ್ಳೇ ಹೀಗೆ ಕೂತಿರ್ತಾಳೆ ಸರ್. ಆವಾಗ ನಮ್ಮಮ್ಮ ಎಲ್ಲಿ, ಯಾಕೆ ಬರಲಿಲ್ಲ, ಯಾವಾಗ ಬರ್ತಾಳೆ ಅಂತ ಕೇಳ್ತಾನೆ ಇರ್ತಾಳೆ ಸರ್. ಅದಕ್ಕೆ ನಾನು, ನಿಮ್ಮಮ್ಮ ಬರ್ತಾಳಮ್ಮ, ಖಂಡಿತ ನಾಳೆ ಬರ್ತಾಳೆ, ಖಂಡಿತ ನಾಳೆ ಬರ್ತಾಳೆ ಅಂತ ಈ ಆಶ್ರಮದಲ್ಲಿ ನಾನು ಚಿಕ್ಕವನಿದ್ದಾಗ ಹೇಳ್ತಾ ಇದ್ರಲ್ಲ, ಅದೇ ಸುಳ್ಳನ್ನೇ ನಾನು ಹೇಳ್ತಾ ಬಂದಿದ್ದೀನಿ ಸರ್. ಪ್ರೀತಿ, ಪ್ರೀತಿ ಇಲ್ಲಿ ನೋಡು. ಏ ಪ್ರೀತಿ, ಯಾಕಮ್ಮ ಒಬ್ಳೆ ಕೂತಿದ್ಯಾ? ಇನ್ನೇನು ಅಂಕಲ್ ಮಾಡೋದು, ಅವರೆಲ್ಲ ನನ್ನ ನೋಡಿ ನಗ್ತಾರೆ. ಸ್ಕೂಲ್ಡೇಗೆ ಏನೇನೋ ಆಟ ಆಡ್ತಾರೆ, ನನಗೆ ಆಡ್ಲಿಕ್ಕೆ ಆಗಲ್ಲ. ಅಳಬೇಡ ಪ್ರೀತಿ, ನೀನು ಅವ್ರಿಗಿಂತ ಚೆನ್ನಾಗಿ ಆಟ ಆಡ್ಬೇಕು. ಹಾಗೆ ಮಾಡಿದ್ರಾಯ್ತು. ನಿನ್ನ ನೀವು ನನ್ನ ತಮಾಷೆ ಮಾಡ್ತೀರಾ ಅಂಕಲ್? ಇಲ್ಲಮ್ಮ ಪ್ರೀತಿ, ಅಂಕಲ್ಲು ದೊಡ್ಡ ಡಾಕ್ಟ್ರು, ನಿನ್ ಕಾಲ ಏನ್ ಮಹಾ, ಇದಕ್ಕಿಂತಲೂ ದೊಡ್ಡ ದೊಡ್ಡ ಕಾಲನ್ನೆಲ್ಲ ವಾಸಿ ಮಾಡಿದ್ದಾರೆ. ಆಮೇಲೆ ನೀ ಕುಣಿಬಹುದು, ಓಡಬಹುದು, ಡ್ಯಾನ್ಸ್ ಮಾಡಬಹುದು, ಜಂಪ್ ಮಾಡಬಹುದು. ಹೌದಾ ಅಂಕಲ್? ಹಾ ಹೌದು, ನಿನ್ ಕಾಲ್ ಸರಿ ಹೋದ್ಮೇಲೆ ನಿನ್ ದೂರದ ಬೆಟ್ಟದ ಮೇಲೆ ಆಟ ಆಡಬಹುದು, ಆಕಾಶದಲ್ಲಿ ಹಾರಾಡಬಹುದು, ನಕ್ಷತ್ರ ಲೋಕದಲ್ಲಿ ಕುಣಿದಾಡಬಹುದು, ಕಾಮನ್ ಬೆಲ್ಲಿನ ಮೇಲೆ ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜೂ. ಬೆಳ್ಳಿಯ ದೀಪದ ಕಂಬ ಚಂದಕ್ಕಿ ಮಾಮನ ಕೈಲಿದೆ, ಜುಗು 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 ಜೂ. ಹಾರುವ ಹಕ್ಕಿಯ ಜೊತೆ ಹಾಡಿಕೊಂಡು, ಶಾಲೆಯ ಮಕ್ಕಳ ಜೊತೆ ಕೂಡಿಕೊಂಡು, ತಾರೆಯ ಊರಿಗೆ ನಾವು ಹೋಗಿ ಸೇರಿ. ಕಾಮನ ಬಿಲ್ಲಿನ ಮೇಲೆ ಕೂಗುತ್ತ ಸಾಗುವ ರೈಲಿದೆ, ಜುಗು 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 ಜೂ.
ಬೆಳ್ಳಿಯ ದೀಪದ ಕಂದ ಚಂದಕ್ಕೆ ಮಾಮನ ಕೈಯಿದೆ ಜುಗು 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 ಅಚ್ಚೆಯ ಬೆಟ್ಟದ ಆಚೆ ಹವಳ ಮುತ್ತಿನ ಬೀಚಿದೆ ಬಿಳಿಯ ಕುದುರೆಗಳ ಹೊಳೆಯುವಂತ ಕೋಚಿದೆ ಕೃಷ್ಣ ಬುದ್ಧ ಗುರು ನಾನಕ್ ಧಾರೆಯ ಹಾಗೆ ಬಾದಾಮಿ ಹಾಲಿನ ಫಾಲ್ಸಿದೆ ಕಿನ್ನರಿ ಹಿನ್ನೆಲೆಯಲ್ಲಿ ಚಿನ್ನರ ಸಂಗೀತ ಸಾಗಿದೆ ಅಲ್ಲಿ ಬಂದು ಜೈಂಟ್ ರಾಬರ್ಟ್ ದೀಪದ ಕಂದ ಕಂದಕ್ಕೆ ಮಾಮನ ಕೈಲಿದೆ ಕಾರುವ ಅಕ್ಕಿಯ ಜೊತೆ ಹಾಡಿಕೊಂಡು ಶಾಲೆಯ ಮಕ್ಕಳ ಜೊತೆ ಕೂಡಿಕೊಂಡು ಹೆಂಗದು ಇದೊಂದು ಯಾಕೆ ಹೇಗಿದ್ದೀಯಾ? ಹೇಗಿದ್ದೀನಿ? ಸರಿಯಾಗಿದ್ದೀನಲ್ಲ? ಸರಿಯಾಗಿಲ್ಲ, ನಾನು ಗಮನಿಸ್ತಾನೆ ಇದ್ದೀನಿ. ನೀನು ಕಣ್ಣೀರು ಹಾಕ್ತಿದ್ದೆ, ಯಾಕೆ ಹೇಗಿದ್ದೀಯಾ ಅಂತ ನಾನು ಕೇಳಲ್ಲ, ನಾನೇ ಹೇಳ್ತೀನಿ. ಹೇಳಬಿಡ್ಲಾ? ಹೇಳ್ತೀನಿ ಕೇಳು. ನಾವು ಇಷ್ಟು ಪ್ರೀತಿಯಿಂದ ಸಾಕಿದ ಗಿಡಗಳನ್ನು ಬೇರೆ ಕಡೆ ಕಳಿಸ್ತಾ ಇದ್ದೀವಿ ಅಂತ ತಾನೇ? ನೋಡು ಸುಮ, ನೀನು ತುಂಬ ಸೆಂಟಿಮೆಂಟ್ಲು, ತುಂಬ ಸೂಕ್ಷ್ಮ. ನಿನ್ನ ಮನಸ್ಸು ಭಾವುಕರಾಗಿರಬೇಕು, ಆದರೆ ಇಷ್ಟು ಭಾವುಕರಾಗಿರಬಾರದು. ನಾವು ಬೆಳೆಸಿದ ಗಿಡಗಳು ಹೋದ ಕಡೆ ಹೂ ಬಿಟ್ಟು ಹಣ್ಣು ಕೊಟ್ಟು ಆನಂದ ಹಂಚಲ್ವಾ, ಆ ಆನಂದದಲ್ಲಿ ನಾವು ಪಾಲ್ಗೊಳ್ಬೇಕು. ಒಂಥರ ಹೆಣ್ಮಕ್ಳಿದ್ದಾಗೆ, ಹೆಣ್ಮಕ್ಳು ನೋಡು, ಒಂದು ಮನೆಯಲ್ಲಿ ಹುಟ್ಟಿ ಇನ್ನೊಂದು ಮನೆಗೆ ಹೋಗಿ ಸಂತೋಷ ಹಾಕ್ಕೊಡೋಲ್ವಾ, ನಿನ್ನ ಹಾಗೆ. ಹೇಗಿದೆ ಜೋಕು? ತುಂಬಾ ಚೆನ್ನಾಗಿದೆ ಅಂಕಲ್. ಇವಾಗ ಎಕ್ಸೈಸ್ ಅಂಕಲ್? ತುಂಬಾ ಕಷ್ಟ ಅಂಕಲ್. ಕಷ್ಟಪಟ್ರೆ ಫಲ ಉಂಟು. ನಾನು ಪಾಠದಲ್ಲಿ ಓದಿದ್ದೀನಿ.
ಹಾಗಾದ್ರೆ ಮಾಡ್ತಿ? ಮಾಡ್ತೀನಿ. ಮಾಡು. ನಡಿ ನಡಿ. ಕಾಲು ಕಾಲು. ಹಾಗೆ ಹಾಗೆ. ಶಬಾಷ್. ಸುಮಾ, ನಿನ್ನೆ ಫೋಟೋಗ್ರಾಫರ್ ಬಂದಿದ್ನಲ್ಲ, ನೋಡು ನವದಂಪತಿಗಳು ಹೇಗಿದೆ ಜೋಡಿ? ಯಾಕೆ ಮುಚ್ಚಿಬಿಟ್ಟೆ? ನನಗೆ ಗೊತ್ತಾಯ್ತು, ಫೋಟೋದಲ್ಲಿದ್ದ ನೀನು ನಾನು ಗುಟ್ಟಾಗಿ ಮಾತಾಡ್ಕೊಳ್ಳಿ ಅಂತ ತಾನೇ? ಮಾತಾಡ್ಕೊಳ್ಳಿ ಬಿಡು, ಏನು ಬೇಕಾದರೂ ಮಾತಾಡ್ಕೊಳ್ಳಿ, ನಮಗೂ ಕೇಳಿಸ್ದ ಹಾಗೆ. ಗಂಡ ಹೆಂಡತಿ ಅಂದಮೇಲೆ ಪಿಸು ಪಿಸು ಮಾತು ಇರಲೇಬೇಕು. ಅಥವಾ ಒಬ್ರಿಗೊಬ್ರು ಕೊಡ್ತಿರ್ಬೋದಾ? ಏನು ಕೇಳ್ತಾನೆ ಇಲ್ವಲ್ಲ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅವರನ್ನ ಫ್ರೀಯಾಗಿ ಬಿಟ್ಬಿಡೋಣ. ಹೂ ಹಾಗಲ್ಲ, ಈಗಿಡ್ಲಾ? ನೀನೇನು ಮಾಡಿದ್ರು ನನಗೆ ಸಂತೋಷನೇ. ನಾನು ಸ್ವಲ್ಪ ಆಫೀಸಿಗೆ ಹೋಗಿ ಬರ್ತೀನಿ, ಕೆಲಸ ಇದೆ. ಹ್ಞೂ, ಬರ್ತೀನಿ. ಪ್ರೀತಿ ಅಂಕಲ್, ಹೇಗಿದೀಯಾ? ಚೆನ್ನಾಗಿದ್ದೀನಿ. ಯಾಕಮ್ಮ, ಏನಾಯ್ತು? ಅಮ್ಮ ಜ್ಞಾಪಕ ಬಂತು, ಎಷ್ಟು ದಿನ ಆಯ್ತು ಅಮ್ಮ ನನ್ನ ನೋಡ್ಲಿಕ್ಕೆ ಬಂದು. ಹಿಂಗ್ ಮಾಡ್ಬೋದಾ ಅಂಕಲ್? ಹೇಳಿ ಅಂಕಲ್, ಹಿಂಗ್ ಮಾಡ್ಬೋದಾ? ಪಾಪ, ಅವ್ರಿಗೆ ಏನ್ ಕೆಲಸ ಇತ್ತು ಏನು? ಕನಸಿನಲ್ಲಾದ್ರೂ ಬರ್ತಾಳಲ್ಲ ಅಂಕಲ್. ಏ ಅಂಕಲ್. ಏನಮ್ಮ? ಕನಸಿನಲ್ಲಿ ನನ್ನ ಕಾಲು ಪೂರ್ತಿ ಸರಿ ಹೋಗಿತ್ತು, ನಾನು ಓಡಾಡ್ತಾ ಇದ್ದೆ, ಅಮ್ಮನ ಜೊತೆ ಕುಣಿದಾಡ್ತಾ ಇದ್ದೆ, ಅರಗ್ತಾ ಇದ್ದೆ, ಗುಡ್ಡದ ಮೇಲೆ ಆಟ ಆಡ್ತಿದ್ದೆ. ಹೌದು ಅಂಕಲ್. ಅಂಕಲ್. ಏ ಅಂಕಲ್, ನಾನು ರಾತ್ರಿ ಹೊತ್ತು ಕನಸ್ಕೊಂಡ್ರೆ ನೀನ್ ಹಗಲತ್ತೆ ಕನಸ್ಕಂತ್ಯಾ? ಆಯ್ತು, ಈಗ ನೀ ಹೇಗ್ ನಡೀತಿಯ ನೋಡೋಣ. ಎಲ್ಲಿ ನಡಿ ಹಾಗೆ. ದಯವಿಟ್ಟು ಆಗಲ್ಲ ಅನ್ಬೇಡಿ, ಇದೊಂದು ಸರಿ, ಆಮೇಲೆ ನೀವು ಬಾ ಅಂದಾಗ ಬಂದು ನೋಡ್ತೀನಿ. ನಿನ್ ಮನ್ಸು ಯಾಕೆ ನೋಯಿಸ್ಲಿ, ಬಾ ಬಾ ಹೋಗೋಣ. ಥ್ಯಾಂಕ್ ಯು. ಪ್ರೀತಿ ಪ್ರೀತಿ. ಓಹೋ, ನಮಸ್ಕಾರಮ್ಮ. ಚೆನ್ನಾಗಿದ್ದೀರಮ್ಮ? ತುಂಬಾ ಅಪರೂಪ ಆಗೋಗ್ಬಿಟ್ರಲ್ಲ, ಪ್ರೀತಿನ ಹುಡ್ಕೊಂಬಂದ್ರ? ಇಲ್ಲೇ ಆಟ ಆಡ್ತಾ ಇದ್ಲಲ್ಲ. ಅಮ್ಮಿ 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 ಪ್ರೀತಿ. ಏನು ಬಾಯ್ದು ಪ್ರೀತಿ, ಏನು ಬಾಯ್ದು, ಏನಾಯ್ತು ನಿನಗೆ? ಅಳ್ಬೇಡ ಸುಮ, ಈಗ ಎಷ್ಟೋ ವಾಸಿ. ಮದರ್, ಇಷ್ಟಾದ್ರೂ ನನಗೆ ನೀನ್ ಎದುರಿಸ್ತಿರೋ ಪರಿಸ್ಥಿತಿಯಲ್ಲಿ ತಿಳ್ಸೋಕೆ ಮನ್ಸು ಬರ್ಲಿಲ್ಲ. ನೀನೇನು ಹೆದ್ರಕೋಬೇಕಾಗಿಲ್ಲ, ಇನ್ ಎರಡು ತಿಂಗಳಲ್ಲಿ ಪೂರ್ತಿ ವಾಸಿ ಆಗ್ತಾರಂತ ಡಾಕ್ಟರ್ ಹೇಳಿದ್ದಾರೆ. ಹೌದು ಮಮ್ಮಿ, ಡಾಕ್ಟರ್ ಅಂಕಲ್ ತುಂಬಾ ಒಳ್ಳೆಯವರು, ನನ್ ಕಂಡ್ರೆ ತುಂಬಾ ಆಸೆ. ದೇವರವ್ರಿಗೆ ಹೆಚ್ಚು ಆಯ್ಸ್ಕೊಳ್ಳಿ. ಮದರ್, ನನ್ನ ಪ್ರೀತಿ ಖಂಡಿತ ಮೊದಲಿನ ತರ ಆಗ್ತಾಳಲ್ಲ? ಖಂಡಿತ ಚೆನ್ನಾಗ್ ಆಗ್ತಾಳಮ್ಮ, ಸಂದೇಹನೇ ಬೇಡ. ಯಾಕೆಂದ್ರೆ ಅವ್ರು ಮಾಮೂಲಿ ಡಾಕ್ಟರ್ ಅಲ್ಲ, ದೊಡ್ಡ ಡಾಕ್ಟ್ರು, ಸ್ಪೆಷಲಿಸ್ಟು. ನಮಗೂ ಮೊದಲು ಅನುಮಾನ ಇತ್ತು, ಅವ್ರ ಟ್ರೀಟ್ಮೆಂಟ್ ಶುರು ಮಾಡಿ ಪ್ರೀತಿ ಗುಣ ಆಗೋದ್ ನೋಡಿದ್ರೆ ಅಯ್ಯೋ ನನಗೂ ಕಾಲು ಮುರಿದಿದ್ರೆ ಅವ್ರ ಹತ್ರ ಟ್ರೀಟ್ಮೆಂಟ್ ತಗೋಬಹುದಾಗಿತ್ತಲ್ಲ ಅನ್ಸತ್ತೆ. ಅಮ್ಮ, ನೀವು ಮುಂದಿನ ಸಲ ಬರೋ ಅಷ್ಟೊತ್ತಿಗೆ ನಿಮಗೆ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿರ್ತಾಳೆ ಪ್ರೀತಿ. ಅಲ್ವಾ ಪ್ರೀತಿ? ಮಮ್ಮಿ,
ಡಾಕ್ಟರ್ ಅಂಕಲ್ ಅಲ್ಲೇ ಇದ್ದಾರೆ, ಕರ್ಕೊ ಬರ್ಲಾ? ಬೇಡ 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 ಬೇಡ, ನೀನ್ ಮಾತಾಡ್ತಾ ಇರೋ, ನಾನ್ ಕರ್ಕೊ ಬರ್ತೀನಿ. ಡಾಕ್ಟರ್ ಅಂಕಲ್, ಅಲ್ಲ ಡಾಕ್ಟ್ರ, ಎಲ್ಲೂ ಕಾಣಿಸ್ತಾನೆ ಇಲ್ಲ, ಮಂಗಮಾಯವಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಯಾವುದೋ ಪೇಷಂಟ್ ನ ಅರ್ಜೆಂಟ್ ಆಗಿ ನೋಡ್ಬೇಕಾಗಿತ್ತನೋ, ಅದಕ್ಕೆ ಹೊರಟೋಗಿದ್ದಾರೆ. ಮಮ್ಮಿ, ನೀನ್ ಅವನ ನೋಡ್ಬೇಕಾಗಿತ್ತು, ಎಷ್ಟು ಸಂತೋಷ ಆಗ್ತಿತ್ತು ಗೊತ್ತಾ? ನಿಂಗ ಅದೃಷ್ಟನೇ ಇಲ್ಲ. ಹೋಗು ಮದರ್, ನಾನು ಅವ್ರನ್ನ ನೋಡ್ಲೇಬೇಕು, ನನ್ನ ಕೃತಜ್ಞತೆಗಳನ್ನ ಅವ್ರಿಗೆ ತಿಳಿಸಲೇಬೇಕು. ಸುಮಾ, ನೋಡು ನಾನು ಏನೇನು ತಂದಿದ್ದೀನಿ ಅಂತ. ನಿನ್ನನ್ನು ಸೆಲೆಕ್ಟ್ ಮಾಡುವಾಗ ಎಷ್ಟು ಹುಷಾರಾಗಿ ಸೆಲೆಕ್ಟ್ ಮಾಡಿದ್ದೀನೋ ಅಷ್ಟೇ ಹುಷಾರಾಗಿ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಯಾಕೆ ನೀವಿಷ್ಟು ಪ್ರೀತಿಸ್ತೀನಿ ಅಂತೀಯಾ? ಹೆಂಡತಿಯನ್ನು ಪ್ರೀತಿಸ್ತೇನೆ, ಇನ್ಯಾರನ್ನು ಪ್ರೀತಿಸೋದು? ಹಾಗೇನಾದರೂ ಬೇರೆಯವರನ್ನು ಪ್ರೀತಿಸಿದ್ರೆ ಅವ್ರು ಸುಮ್ಮನೆ ಬಿಡ್ತಾರಾ? ನೀನು ಸುಮ್ಮನೆ ಬಿಡ್ತೀಯಾ? ಸುಮಾ, ಸುಮಾ, ನೀನು ಇಲ್ಲಿಲ್ಲ, ಎಲ್ಲೋ ಇದ್ದೀಯಾ. ಹಾಗೇನಿಲ್ವಲ್ಲ. ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ಮರೆ ಮಾಚ್ಬೇಡ. ನಾನು ಮರೆ ಮಾಚ್ತಾ ಇದೀಯಾ? ನನ್ ಗೊತ್ತು, ಗೊತ್ತು, ನನಗೆ ಚೆನ್ನಾಗ್ ಗೊತ್ತು. ಕಾರಣ ಹೇಳ ಹೇಳ ಹೇಳ. ಇವನು ನನಗೋಸ್ಕರ ಇಷ್ಟೆಲ್ಲ ಸೀರೆಗಳಂತಂದ, ನಮ್ ತಂದೆಗೋಸ್ಕರ ಏನೂ ತರ್ಲಿಲ್ವಲ್ಲ, ಎಂಥ ಗಂಡ ಇವನು, ಭಂಡ ಅಂತದಾನೆ. ನೋಡು, ನನಗೋಸ್ಕರ ನಿನ್ನಂತ ಹೆಣ್ಣನ್ನು ಸೃಷ್ಟಿಸಿದ ನಿಮ್ಮ ತಂದೆಯವರನ್ನ, ನನ್ನ ಮಾವನರನ್ನ ನಾನು ಮರಿತೀನ? ಸುಮಾ, ನೀನ್ ನನ್ನನ್ನು ಅರ್ಥ ಮಾಡ್ಕೊಂಡಿದ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಬಂದ್ರೆ ನನಗೂ ಕಣ್ಣೀರು ಬರುತ್ತೆ. ಒಂದು ನಗೆ ಚೆಲ್ಲಿ ಉಪಕಾರ ಮಾಡ್ತೀಯ? ಅರ್ಥ ಇದೆ ತಾನೆ? ಚಿಕ್ಕಿ 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 ಮೂರಾರ ಅಂಕಲ್. ಆ ಪ್ರೀತಿ, ಪರವಾಗಿಲ್ವ ಈಗ? ಕಂಕಳಲ್ಲಿ ಊರುಗೋಲ್ ಇದ್ರೆ ನಡೀತಾ ಇದೆಯಾ? ಕೈಯಲ್ಲಿ ಬೆರಳು ನೋಡ್ಬಿಟ್ಟಿಯಾ? ಇದು ರೋಸಿ ಅಪ್ಪ ಅಮ್ಮನ ಫೋಟೋ, ಗ್ಲಾಸ್ ಹೊಡೆದೋಗಿತ್ತು, ಅದಕ್ಕೆ ಬೇರೆ ಹಾಕ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಇದ್ಯಾರು? ಇದು ರೋಸಿ ಅಮ್ಮ. ಇದ್ಯಾರು? ಇದು ರೋಸಿ ಅಪ್ಪ. ಜೊತೆಯಲ್ಲಿದ್ರೆ ಅಪ್ಪ ಅಮ್ಮನ? ಹ್ಞೂ. ಅವ್ರಿಗೆ ಎಲ್ಲಿದ್ದಾರೆ? ಈಗ ಅವರು ಮೇಲ್ ಹೊಟ್ಟೋಗಿದ್ದಾರೆ, ದೇವ್ರ ಹತ್ರ ಹೊಟ್ಟೋಗಿದ್ದಾರೆ. ಹಾಗಾದ್ರೆ ನಮ್ಮಪ್ಪನು ದೇವ್ರ ಹತ್ರ? ಪ್ರೀತಿ ನೋಡಿದ್ಯಾ ಡಾಕ್ಟರ್ ಅಂಕಲ್ಲು? ಬಲ 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 ಬಲ. ಡಾಕ್ಟ್ರೇ, ನನ್ ಟ್ರೀಟ್ಮೆಂಟು ಪ್ರೀತಿಗೆ ಆಗೋಯ್ತು, ಈಗೇನಿದ್ರು ನಿಮ್ ಟ್ರೀಟ್ಮೆಂಟ್. ನಿಮ್ ಟ್ರೀಟ್ಮೆಂಟ್ ಇಂದ ಕೈಯಲ್ಲಿದ್ದ ಕೋಲು ಹೊಟ್ಟೋಯ್ತು, ಈಗ ಕಾಲು ಹೊಟ್ಟೋಗುತ್ತೆ. ಅಲ್ಲಲ್ಲ, ಕಾಲಲ್ಲಿರೋ ಕ್ಲಿಪ್ಪು ಹೊಟ್ಟೋಗುತ್ತೆ. ಬರ್ಲಾ? ಬರ್ಲಾ? ನಾವೊಂದ್ ವಿಷಯ ಕೇಳ್ತಿ, ಹೇಳ್ತೀರಾ ಅಂಕಲ್? ಏನು? ನಮ್ ಡ್ಯಾಡಿ ದೇವ್ರ ಹತ್ರ ಹೋದ್ರಂತೆ, ಮತ್ತೆ ಬರಲ್ವಂತೆ. ಯಾಕಂಗ್ ಮಾಡಿದ್ರು ಅಂಕಲ್? ಅದು ಅದು ನೀವು ಅಲ್ಲಿಗೆ ಹೋಗ್ತೀರಲ್ವಾ ಅಂಕಲ್? ಹೋಗ್ತೀನಮ್ಮ. ಯಾವಾಗ ಹೋಗ್ತೀರಾ ಅಂಕಲ್? ಆದಷ್ಟು ಬೇಗ ಹೋಗ್ತೀನಿ ಅಂತ ಕಾಣುತ್ತೆ. ಹಾಗಾದ್ರೆ ನಮ್ ಡ್ಯಾಡಿನ ದಬಾಯ್ಸ್ ಕೇಳ್ತೀರಾ ಅಂಕಲ್ ನನ್ ಯಾಕೆ ಬಿಟ್ಟು ಹೋದ್ರು ಅಂತ? ಹಾಗೆ ಒಂದ್ ಫೋಟೋ ಇಸ್ಕೊ ಬನ್ನಿ ಅಂಕಲ್, ನಾನು ಅವನ ನೋಡೇ ಇಲ್ಲ ಹೇಗಿದ್ದಾರೆ ಅಂತ. ಬೇಡಿ ಅಂಕಲ್, ಹೋಗ್ಬೇಡಿ ಅಂಕಲ್. ಹೋಗ್ತಾ ಇರೋದಕ್ಕೆ ಆದಷ್ಟು ಪ್ರಯತ್ನ. ಅಮ್ಮನು ಜಾಸ್ತಿ ಬರಲ್ಲ, ನೀವು ಹೊರಟು ಬಿಟ್ರೆ ಯಾರ ಅಂಕಲ್ ನನ್ನ ನೋಡ್ಲಿಕ್ ಬರ್ತಾರೆ? ಹೋಗ್ಬೇಡಿ ಅಂಕಲ್. ಉಸಿರಿರೋವರೆಗೂ ಹೋಗೋದಿಲ್ಲ. ಇದೇ ಅಂಕಲ್, ನಾನ್ ನೀರ್ ತರ್ತೀನಿ, ನನಗ್ ನಡಿಯಕ್ ಬರುತ್ತೆ. ಅಂಕಲ್, ಅಂಕಲ್, ನೀರು ಅಂಕಲ್. ಬುದ್ಧಿ ಬುದ್ಧಿ, ಡಾಕ್ಟರ್
ಯಾಕೋ ಅಮ್ಮ ಅವ್ರು ನೋಡಕ್ ಬುದ್ಧಿ ಏನಾಯ್ತು ಗೊತ್ತಿಲ್ಲ ಬುದ್ಧಿ ಡಾಕ್ಟರ್ ನೀವೇನ್ ಎದಿರ್ಕೋಬೇಕಾಗಿಲ್ಲ ಸಂತೋಷದ ವಿಷಯ ಅಂದ್ರೆ ನಿಮ್ಮಿಂತಿ ತಾಯಿ ಆಗ್ತಿದ್ದಾರೆ ಓ ಓಹೋ ಈಗೋ ವಿಷಯ ಅದಕ್ಕೆ ಮುಖ ತೋರ್ಸಕ್ ನಾಚಿಕೆ ಅಲ್ವಾ ಈಗಲಾದ್ರೂ ಗೊತ್ತಾಯ್ತಾ ನಾನಿನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಅದಕ್ಕೆ ಇದೇ ಸಾಕ್ಷಿ ಅದ್ರ ಮೊದಲು ಗಂಡು ಮಗು ಕೊಡ್ತೀಯಾ ಅಥವಾ ಹೆಣ್ಣು ಮಗು ಕೊಡ್ತೀಯಾ ಮೊದಲು ಗಂಡು ಮಗುವೇ ಅಲ್ಲ ಅಲ್ಲ ಮೊದಲು ಹೆಣ್ಣು ಮಗು ಸರಿ ನಿನಗೇನು ಇಷ್ಟ ಅದು ನನಗೂ ಇಷ್ಟ ಗಂಡಾದ್ರೆ ಗಂಡು ಹೆಣ್ಣಾದ್ರೆ ಹೆಣ್ಣು ಅದ್ರ ಇನ್ಮೇಲೆ ನಿನ್ನ ಆರೋಗ್ಯ ಮಾತ್ರ ನೀನು ಚೆನ್ನಾಗಿ ನೋಡ್ಕೋಬೇಕು ಹಾ ಸರಿಯಾದ ಹೊತ್ತಿಗೆ ಟಾನಿಕ್ ಎಲ್ಲ ತಗೋಬೇಕು ಅರೆ ಡಾಕ್ಟರ್ ಬಂದಿದ್ದಾರೆ ಅವ್ರ ಹೋಗೋಕೆ ಮುಂಚೆ ಮಾತಾಡಿ ಬರ್ತೀನಿ ಆಮೇಲೆ ನಮ್ಮ ಆನಂದನ ನಾವು ಹಂಚ್ಕೊಂಡು ಕುಡಿಯೋಣ ಬೇಡ ನೀನ್ ಕುಣಿಬಾರ್ದು ಇನ್ಮೇಲೆ ನಾನು ಕುಣಿತೀನಿ ಬರ್ಲಾ ಹಾಕು ಇನ್ನೊಂದ್ಸಲ ಹೇಳಿ ಹಾಕು ಈಗ ನಾನು ಇಲ್ಲಿ ಇಡ್ತೀನಿ ಆ ಕಾಲಿಂದ ಓದಿ 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 ಓಹೋ ಪರಲ್ಲ ನೋಡಿ ಇವಾಗ ಇಲ್ಲಿರ್ತೀನಿ ಒಂದ್ ಹೆಜ್ಜೆ ಹಿಂದೆ ಹೋಗಿ ಜೋರಾಗಿ ಓದಿಬೇಕು ಪರವಲ್ಲ ಪರವಲ್ಲ ಈಗ ಇನ್ನೊಂದ್ಸಲ ಓದಿತ್ಯಾ ಇರು 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 ಓದಿ 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 ಸುಮಾ ಹಲೋ ಎಲ್ಲೋ ಇದ್ದಾಗಿದೆಯಲ್ಲ ಯೋಚನೆ ಮಾಡ್ತಾ ಇದೀಯಾ ಲೇಡಿ ಡಾಕ್ಟರ್ ಟಾನಿಕ್ ಕೊಟ್ಟಿದ್ದಾರೆ ಟೈಮ್ ಟು ಟೈಮ್ ಇದನ್ನ ಸರಿಯಾಗಿ ತಗೋಬೇಕು ಅಂದ್ರೆ ತಾಯಿ ಮತ್ತು ಮಗುಗೆ ಒಳ್ಳೆ ಆರೋಗ್ಯ ಈಗ ಏನೆಲ್ಲ ಬೈಕೆ ಇದೆ ಒಂದೊಂದಾಗಿ ಹೇಳು ಈಗಲೇ ಎಲ್ಲ ಪೂರೈಸ್ತೀನಿ ಹಾಗೆ ಹಾಗೆ ಹೊಡಿ ಹೊಡಿ ಹೊಡಿಮ್ಮ ಆ ಕಾಲಲ್ಲಿ ಹೊಡಿ ಆ ಕಾಲಲ್ಲಿ ಹೊಡಿ ಜೋರಾಗಿ ಹೊಡಿ ಹೊಡಿ ಪ್ರೀತಿ ಆ ಹಾಗೆ ಹಾಗೆ ವೆರಿ ಗುಡ್ ವೆರಿ ಗುಡ್ ನೀರು ತಣ್ಣಗಿದೆಯಾ ಕಾಲು ಒಳ್ಳೇದು ಹೊಡಿ ಯಾಕೆ ಇನ್ನು ಮಲಗ್ಲಿಲ್ವಾ ಜೋರಾಗಿ ಹತ್ಬಿಡೋಣ ಅನ್ಸುತ್ತೆ ಕಣೆಮ್ಮ ಏನ್ ನೀನು ಎಳೆ ಮಗುನಾ ನನ್ ಜೊತೆಗೂ ಈಜು ಹಾಗೆ ಹಾಗೆ ಬನ್ನಿ
ಖುಷಿನ? ಪ್ರೀತಿ, 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 ನಿನ್ ಕಾಲ್ ಸರಿ ಹೋಗಿದೆ. ನಿನ್ ಕಾಲ್ ಸರಿ ಹೋಗಿದೆ. ಕುಣಿ ಕುಣಿ ಪ್ರೀತಿ, 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 ಪ್ರೀತಿ. ಕಾಮು, ನನ್ನ ಪ್ರೀತಿ ಹಾಗೆ ಈಜ್ಕೊಂಡು ಹೋಗಿದ್ದನ್ನ ನೋಡಿದ ತಕ್ಷಣ ವಾ, ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಇನ್ಮೇಲೆ ಏನು ಯೋಚನೆ ಇಲ್ಲ, ಎಲ್ಲ ಮಕ್ಳು ಹಾಗೆ ನನ್ನ ಪ್ರೀತಿನೂ ಹಾಗಿರ್ತಾಳೆ. ಲೇ ಅಪ್ಪ ಮಹಾನ್ ಭಾವ, ನಿನ್ನ ಪಾದ ಎಲ್ಲಿದೆ ತೋರ್ಸಯ್ಯ, ಕೈ ಮುಗಿತೀನಿ. ಲೋ, ನೀನ್ ಅಷ್ಟೊಂದು ಸಂತೋಷ ಪಡ್ಬೇಡವೋ, ನನ್ನ ಎದೆ ಡಗಡಗ ಅಂತ ಹೊಡ್ಕೊಳತ್ತೆ. ನೋಡೋ, ನನಗೇನು ಆಗಿಲ್ಲ, ಆಗೋದು ಇಲ್ಲ. ಈಗ ನಾನೇನ್ ಮಾಡಿದ್ದೀನಿ ಗೊತ್ತಾ? ನನ್ನ ಇಡೀ ಆಸ್ತಿನ ಪ್ರೀತಿಗೆ ಸೇವಾಶ್ರಮಕ್ಕೆ ಹಂಚಿ ಬರೆದು ಬಿಟ್ಟಿದ್ದೀನಿ. ಇನ್ನು ಮೇಲೆ ಪ್ರೀತಿ ಬಾಳು ಹಾಗಿರುತ್ತೆ. ಏನು ಏನದು ಏನದು? ನಂಗೆ ಮಾತ್ರ ಬೇಡ, ನಂಗೆ ಏನು ಆಗಿಲ್ಲ. ನಿನಗೆ ತುಂಬಾ ಸಂತೋಷ ಆಗಿದೆ, ಹಾಗಾಗ್ಬಾರ್ದು. ನಂಗೇನು ಆಗ್ಬಿಡಲ್ಲ. ಬೆಕ್ಕು ಇದೆಲ್ಲ ಆಗೋಯ್ತು ಕಣಮ್ಮ. ಹೀಗೆ ಕೊರಗ್ತಾ ಇದ್ರೆ ಹೇಗೆ? ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಬಾರು ಮನೆ. ಪಾಪ, ಮಾವಿನ ಮರವೇ ನನ್ನ ಮರೆತೆಯಾ,
ಸುಮಾ, ನಡಿಬಾರ್ದೇನಾದ್ರೂ ನಡೀತಾ? ಯಾರಾದ್ರೂ ಏನಾದ್ರು ಅಂದ್ರ ನಾನೇನಾದ್ರೂ ತಪ್ಪಾಗಿ ನಡ್ಕೊಂಡ? ಹಾಗಾದ್ರೆ ಇವತ್ ನೀನ್ ಯಾಕಿಷ್ಟು ಇನ್ನೆಷ್ಟು ದಿನ ಒಳಗಿರೋ ಬೆಂಕಿನ ಒಳಗೆ ಅದ್ಮಿಟ್ಕೊಳ್ಳಿ. ಇವತ್ತು ಇವತ್ತೆಲ್ಲ ಹೇಳ್ಬಿಡ್ತೀನಿ, ನನ್ನ ಹಳೆ ಕಥೆನ, ನನ್ನ ಜೀವನದಲ್ಲಿ ನಡೆದಿದ್ನೆಲ್ಲ ಹೇಳ್ಬಿಡ್ತೀನಿ. ದಯವಿಟ್ಟು ಕೇಳಲ್ಲ ಅನ್ಬೇಡಿ ಪ್ಲೀಸ್. ಸುಮಾ, ಇಷ್ಟು ದಿನ ನಾನು ಹೇಳ್ತೀನಿ ಹೇಳ್ತೀನಿ ಅಂದಾಗೆಲ್ಲ ನೀವು ತಡೆದು ಬಿಟ್ರಿ, ಇನ್ನು ತಡಿಬೇಡಿ ಸುಮಾ. ದಯವಿಟ್ಟು ಎಲ್ಲ ಕೇಳಿದ್ಮೇಲೆ ನೀವು ನನ್ನ ಕ್ಷಮಿಸ್ತಿರೋ ಬಿಡ್ತಿರೋ ಅದು ನಿಮಗೆ ಸೇರಿದ್ದು. ಸುಮಾ, ದಯವಿಟ್ಟು ಅಪ್ಪಣೆ ಕೊಡಿ. ಸುಮಾ, ಈಗಲೂ ನನ್ನ ಕೇಳೋಕೆ ಇಷ್ಟ ಇಲ್ಲ, ಆದರೆ ಹೇಳಿ ನಿನಗೆ ಸಮಾಧಾನ ಆಗೋ ಹಾಗಿದ್ರೆ ಹೇಳು. ಹೇಳ್ತೀನಿ, ನಾನು ಡಾಕ್ಟರ್ ಚಂದ್ರ ಅವ್ರನ್ನ ಪ್ರೀತಿಸ್ತಿದ್ದೆ, ಅವರು ನನ್ನ ಅಷ್ಟೇ ಪ್ರೀತಿಸ್ತಿದ್ರು. ನಮ್ಮ ತಂದೆಯನ್ನು ಮದುವೆಗೆ ಒಪ್ಕೊಂಡ್ರು. ಆ ಸಂತೋಷದಲ್ಲಿ ಆಮೇಲೆ ಅವ್ರಿಗೆ ಯಾವುದೋ ವಾಸಿ ಆಗದ ಕಾಯಿಲೆ ಇರೋದಕ್ಕೆ ಗೊತ್ತಾಯ್ತು. ನಮ್ಮ ಮದುವೆ ನಿಶ್ಚಿತಾದ ದಿನ ಇಷ್ಟು ನಡೀತು. ಯಾವುದು ಮರೆ ಮಾಚದೆ ಎಲ್ಲ ಹೇಳ್ಬಿಟ್ಟೆ. ಈಗ ನನಗೆ ಕ್ಷಮಿಸಿ ಅಂತ ನಿಮ್ಮನ್ನ ಕೇಳ್ಕೊಳ್ಳೋ ಹಕ್ಕು ನನಗಿಲ್ಲ. ತೀರ್ಮಾನ ನನಗೆ ಬಿಟ್ಟಿದ್ದಿ ತಾನೆ. ಹಾಗಾದ್ರೆ ನನ್ನ ನಿರ್ಧಾರ ಕೇಳು. ಈಗಿಂದೀಗಲೇ ನೀನು ಇಲ್ಲಿಂದ ಹೊರಡು, ಸೇವಾಶ್ರಮಕ್ಕೆ ಹೋಗೋಣ. ಅಲ್ಲಿರೋ ನಿನ್ನ ಮಗುನ ಅಲ್ಲ, ನಮ್ಮ ಮಗುನ ಕರ್ಕೊಂಬರೋಣ. ಸುಮಾ, ನೀನೇನಂತ ತಪ್ಪು ಮಾಡಿದೆ ಅಂತ ಪಶ್ಚಾತ್ತಾಪ ಪಡ್ತಿದ್ದೀಯ? ಗಂಡಸರ ಜೀವನದಲ್ಲಾದ್ರೆ ತಪ್ಪಾಗಿ ಕಾಣಲ್ಲ, ಹೆಂಗಸರ ಜೀವನದಲ್ಲಾದ್ರೆ ತಪ್ಪಾಗಿ ಕಾಣುತ್ತೆ. ನೀವು ನೀವು ಮನುಷ್ಯರಲ್ಲ, ದೇವರು. ದೇವರ ಪಟ್ಟ ನನಗೆ ಕೊಡಬೇಡ. ದೇವರಾದ್ರೆ ಕಲ್ಲು ಮಾಡಿ ದೇವಸ್ಥಾನದಲ್ಲಿ ಕೂಡ ಹಾಕ್ತಾರೆ, ನನಗೆ ಮನುಷ್ಯನಾಗಿ ಉಳಿಬೇಕು ಅಂತ ಆಸೆ. ನಡಿ ಹೋಗೋಣ. ಚಂದ್ರು, ಏನಾಗಿದ್ಯೋ, ಯಾಕೆ ಹೀಗೆ ಆಡ್ತಾ ಇದೆಯೋ, ನಡಿ ಡಾಕ್ಟರ್ ಹೋಗೋಣ. ನಡಿಯೋ ಪ್ರೀತಿ ನೋಡ್ಬೇಕು. ಚಂದ್ರು, ಮೊದಲು ಡಾಕ್ಟರ್ ಹತ್ರ ನಡಿಯೋ. ಡಾಕ್ಟ್ರು ಬೇಡ. ಪ್ರೀತಿನ ಕಣ್ತುಂಬ ನೋಡ್ಬೇಕು. ಪ್ರೀತಿ ಚಂದ್ರು, ಮದ 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 ಡಾಕ್ಟರ್ಗೆ ಏನಾಯ್ತು? ತುಂಬಾ ಸೀರಿಯಸ್ ಆಗಿದೆ, ಪ್ರೀತಿ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಓ ಮೈ ಗಾಡ್, ಮುರಾರ್ ನಿನ್ನೆ ನೋಡ್ಕೋತಾ ಇರು, ನಡೀರಿ ಹೋಗೋಣ. ಅಂಕಲ್,
ನಮಸ್ಕಾರ ಅಮ್ಮ. ಎಲ್ಲಿ ನಡುವೆ ಬರ್ಲೇ ಇಲ್ಲ, ತುಂಬಾ ಅಪರೂಪ ಆಗೋಗ್ಬಿಟ್ರಲ್ಲಮ್ಮ. ಪ್ರೀತಿ ನೋಡಕ್ ಬಂದ್ರ? ಅವಳು ಇಲ್ವಲ್ಲಮ್ಮ. ಎಲ್ಲೋದ್ರು? ಅವಳನ್ನ ಟ್ರೀಟ್ ಮಾಡ್ತಾ ಇದ್ದಲ್ಲ ಡಾಕ್ಟ್ರು, ಅವ್ರು ತುಂಬಾ ಸೀರಿಯಸ್ ಆಗಿದ್ದಾರಂತೆ. ಅವ್ರು ನೋಡೋಕ್ಕೋಸ್ಕರ ಮದರ್ ಜೊತೆ ಹೋದ್ಲು. ಎಲ್ಲಿ ಹೋಗಿದ್ದಾರೆ ಗೊತ್ತಾ? ಓ, ಚೆನ್ನಾಗ್ ಗೊತ್ತು ಸರ್. ಬನ್ನಿ ತೋರಿಸು. ನೋಡಿರಿ ಸರ್. ಪ್ರೀತಿ, ನಿನಗೆ ಎಂತ ಒಂದು ಒಂದು ಅಂಕಲ್ ಪ್ರೆಸೆಂಟ್ ತಂದಿದ್ದೀನಿ. ನಂಗೇನು ಬೇಡ, ನೀವು ಸರಿ ಹೋದ್ರೆ ಸಾಕು. ಹಾಗೆ ಹೇಳ್ಬೇಡಮ್ಮ, ನನಗೋಸ್ಕರ ನನ್ ಪ್ಲೀಸ್ ಒಂದು ನೋಡು. ಆ ಪೆಟ್ಕೆನಲ್ಲಿ ನಿನ್ಗೋಸ್ಕರ ಒಂದ್ ಕವರ್ ಇಟ್ಟಿದ್ದೀನಿ, ತಗೋ ಹೋಗು. ಅವ್ರು ನಿನ್ನ ಅಂಕಲ್ ಅಲ್ಲಮ್ಮ, ಅವ್ರು ನಿಮ್ಮ ಅಪ್ಪ ಅಮ್ಮ. ಪ್ರೀತಿ, ಇನ್ನಿಲ್ಲ ಪ್ರೀತಿ. ಅಪ್ಪ, ಅಪ್ಪ. ಪ್ರೀತಿ, ಮಮ್ಮಿ. ಅಂಕಲ್ ಅಲ್ಲ, ಅಪ್ಪ. ಸಮಾಧಾನ ತಗೋ ಸುಮ, ಆಗಿ ಹೋಗಿದ್ದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.